ಹಲೋ ಹೇಳಿ, ನಾನೇ ವಿಕ್ರಮ. ಯಾರು? ಓ ಸರ್ ಹೇಳಿ ಸರ್, ನಮಸ್ಕಾರ. ಹಾಂ ಸರ್. ಓ ಸರ್, ದುಡ್ಡು ದುಡ್ಡು ಕೊಡ್ತೀನಿ ಸರ್ ನಾನು. ಹಾಂ ಸರ್. ಸರ್ ಏ ಇಲ್ಲ ಸರ್, ಇವತ್ತು ಕೊಡೋಣ ಅಂತಾನೆ ಮಾಡಿದ್ದೆ. ಅದು ಇವತ್ತು ನಾನು ಮೈಸೂರಲ್ಲಿ ಇಲ್ಲ ಸರ್. ಹಾಂ ಸರ್, ಬಂದ ತಕ್ಷಣ ಕೊಟ್ಬಿಡ್ತೀನಿ. ಇಲ್ಲ ಆ ಥರ ಏನಿಲ್ಲ ಸರ್, ಪಾಪ ನೀವು ಒಳ್ಳೆಯವರು, ಪಾಪ ನೀವು ಕೇಳಿದ ತಕ್ಷಣ ದುಡ್ಡು ಕೊಟ್ಟಿದ್ದೀರಾ. ನಾನು ಬಂದ ತಕ್ಷಣ ಕೊಟ್ಬಿಡ್ತೀನಿ ಸರ್, ಮೈಸೂರಿಗೆ ಬಂದ ತಕ್ಷಣ ನಾನು ಕೊಟ್ಬಿಡ್ತೀನಿ. ಹಾಂ ಸರ್. ಇಲ್ಲ ಸರ್, ಬೇಜಾರು ಮಾಡ್ಕೋಬಿಡಿ. ಹಾಂ ಸರ್, ಹಾಂ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಅಪ್ಪ ಏನ್ರಿ ಮೊಬೈಲು, ಅಪ್ಪ ಎಲ್ಲೋದ್ರೂ ಬಿಡಲ್ಲ ಹಾಕಣ್ರಿ. ಯಾವ ಮೂಲೆಯಲ್ಲಿ ಹೋದ್ರು, ಯಾವ ಪ್ರಪಂಚದ ಯಾವ ಮೂಲೆಯಲ್ಲಿ ಹೋದ್ರು, ಯಾವ ಕ್ಲಾಸ್ ರೂಮಲ್ಲಿ ಹೋದ್ರು, ಯಾವುದೇ ತಂದಿಲ್ಲ ಅಡುಗೊಂಡ್ರು ಈ ಮೊಬೈಲ್ ಬಿಡಲ್ಲ. ಅಪ್ಪ ಯಾರು ದುಡ್ಡು ಕೊಡ್ಬೇಕಾಯ್ತು. ಸದ್ಯ ಸುಳ್ಳಲ್ಲಿ ತಪ್ಪಿಸ್ಕೊಂಡೆ. ಏನೇನು ಕಾದಿದ್ಯೋ ಈ ಫೋನಿಂದ. ಏನ್ರಿ ಫೋನ್ ಎಲ್ಲ, ಫೋನ್ ಬಂದ್ಬಿಟ್ಟು ಜಗತ್ತಲ್ಲಿ ಎದುರುಗಡೆ ಮಾತಾಡೋದೇ ಮರ್ತ್ಬಿಟ್ಟಿ ಯಾರು ನಮ್ಮ ಜನ, ಬರೀ ಫೋನಲ್ಲೇ. ಹಲೋ ಡ್ಯಾಡಿ. ಓ ಮತ್ತೆ ಫೋನ್ ಬಂತಲ್ಲ, ನೀವ್ಯಾರು ಮಾಡಿಲ್ಲ ತಾನೆ. ಹಲೋ. ಹಾಂ ಸರ್, ನಾನು ವಿಕ್ರಮ್ ಸರ್. ಹಾಂ ಸರ್, ಹೌದಾ ಸರ್, ಹೌದಾ, ಕನ್ನಡದ ಕೋಟ್ಯಾಧಿಪತಿಗೆ ನಾನು ಸೆಲೆಕ್ಟ್ ಆಗಿದ್ದೀನಾ? ವಾವ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಸರ್ ನಾನು ಪುನೀತ್ ಸರ್ನ ನೋಡ್ಬೇಕು ಸರ್, ನಾನು ಬರ್ತೀನಿ ಸರ್. ಹಾಂ ಸರ್, ಹಾಂ ಸರ್, ಏ ಬರ್ತೀನಿ ಸರ್, ನಾನು ಮೈಸೂರವನು ಸರ್, ಮೈಸೂರವ್ರು ನಾನು ಫುಲ್ ಸಪೋರ್ಟ್ ಮಾಡ್ತಾರೆ ಅಲ್ವಾ. ಹಾಂ ಕೇಳಿಸ್ಕೊಂಡ್ರ ಸರ್? ಹಾಂ ಸರ್, ಹಾಂ ಸರ್, ಬರ್ತೀನಿ ಬರ್ತೀನಿ ಸರ್. ಈಗ ಮೈಸೂರಲ್ಲೇ ಇದ್ದೀನಿ ಸರ್, ನಾನು ಮೈಸೂರಲ್ಲೇ ಇದ್ದೀನಿ. ಹಾಂ ಹಾಂ, ನನ್ನ ಊರು ಮೈಸೂರು ಸರ್, ಮೈಸೂರನ್ನು ನಂಗೆ ತುಂಬ ಇಷ್ಟ ಸರ್. ಹಾಂ ಸರ್, ಬರ್ತೀನಿ ಸರ್. ಓಕೆ ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಪುನೀತ್ ಸರ್ನ ಕೇಳ್ದೇನೆ ಸರ್? ಹಾಂ ಸರ್, ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್. ನೋಡಿದ್ರ ಈ ಫೋನಿಂದ ಯಾವ್ದು ಬೇಡನೋ ಬೇಕು ಅನ್ನೋದು ಅಷ್ಟೇ ಪ್ರಮಾಣದಲ್ಲಿರುತ್ತೆ. ನಾನು ಕನ್ನಡದ ಕೋಟ್ಯಾಧಿಪತಿಗೆ ಸಿಲೆಕ್ಟ್ ಆಗಿದಂತೆ, ಯಪ್ಪ ಎಷ್ಟು ಖುಷಿಯಾಗತ್ತೆ. ಈಗ ಡೌಟ್ ಶುರು ಆಯ್ತು ನನಗೆ. ಆವಾಗಲೇ ಫೋನ್ ಮಾಡಿದಾಗ ಏನೋ ಸುಳ್ಳೇಳಿ ನಾನು ಮೈಸೂರಲ್ಲಿಲ್ಲ ಅಂತ ತಪ್ಪಿಸ್ಕೊಂಬಿಟ್ಟೆ. ಇವಾಗ ಇವ್ರು ಫೋನ್ ಮಾಡಿದ್ರು, ಖುಷಿಯಾದ ವಿಚಾರ ಹೇಳಿದ್ರು, ಮೈಸೂರಲ್ಲೇ ಇದ್ದೀನಿ, ನಾನು ಬಂದೇ ಬರ್ತೀನಿ ಅಂತ ಒಪ್ಕೊಂಬಿಟ್ಟೆ. ಈಗ ನನ್ನ ಪ್ರಕಾರ ಮೊಬೈಲ್ ನಮ್ಮ ಹತ್ರ ಇರಬೇಕೋ ಬೇಡವೋ, ಥೂ ಏನು ಗೊತ್ತೇ ಆಗ್ತಿಲ್ವಲ್ಲಪ್ಪ, ಏನು ಮಾಡೋದು. ಮೊಬೈಲ್ ಬೇಕೋ ಬೇಡವೋ, ಬೇಕು ಅನ್ನೋರು ಎಷ್ಟು ಜನ? ಎರಡೆರಡು ಕೈ ಎತ್ಬಿಡಿ ಅಮ್ಮ, ಒಂದೊಂದೇ ಕೈ ಎತ್ತಿ. ಓ ಎರಡೆರಡು ಮೊಬೈಲ ನಿಮ್ಮದು, ಡ್ಯುಯಲ್ ಸಿಮ್ಮು. ಏನಪ್ಪ ಇವರು, ಬೇಕು ಅನ್ನೋರು ಇಷ್ಟೊಂದು ಜನ ಇದ್ದಾರೆ, ಬೇಡ ಅನ್ನೋರು ಇಷ್ಟೊಂದು ಜನ ಇದ್ದಾರೆ, ಯಾರಿಗೆ ಅಂತ ಕೇಳೋದೀಗ. ಇನ್ನೂ ಕನ್ಫ್ಯೂಸ್ ಎಲ್ಲ ಇದ್ದೀನಲ್ಲಪ್ಪ, ಡೌಟ್ ಮೇಲೆ ಡೌಟ್ ನನಗೆ, ಏನು ಮಾಡೋದು. ಆಯಿತು, ಇದೇ ವಿಷಯ ಇಟ್ಕೊಂಡು ಒಂದು ಚರ್ಚೆ ಅಂತ ಮಾಡ್ಬಿಟ್ರೆ, ಅದು ನಾನು ಮೈಸೂರಲ್ಲಿ ಒಂದು ಪ್ರಶ್ನೆ ಸಿಗತ್ತೆ ನನಗೆ, ಒಂದು ಉತ್ತರ ಸಿಗತ್ತೆ ನಿಮ್ಮಿಂದ, ಮಾಡೋಣಲ್ವಾ? ಓಕೆ, ಹಾಗಾದ್ರೆ ಬೇಕು ಅನ್ನೋರು ಎಷ್ಟು ಜನ? ಏ ಮೇಡಮ್ ಬನ್ನಿ, ಇದ್ಯಾಕೆ? ಓಯ್ ಅವಾಗಲೇ ಕೈ ಎತ್ತವ್ರು ಇಲ್ಲಿ ತಂಗ ಓಡ್ ಬಂದ್ಬಿಟ್ಟಿದ್ದಾರೆ. ಓಹೋ ಬನ್ನಿ ಮೇಡಮ್, ನೀವೆಲ್ಲ ಮೊಬೈಲ್ ಬೇಕು ಅನ್ನೋರಾ? ಮೊಬೈಲ್ ಬೇಕು. ಓಕೆ, ಹಾಗಾದ್ರೆ ಬೇಡ ಅನ್ನೋರು ಎಷ್ಟು ಜನ? ಇವರು ಬಂದ್ಬಿಟ್ಟಿದಾರ? ಏನು ಮೇಡಮ್ ಅವಾಗಲೇ ಸೆಟ್ಲ್ ಆಗ್ಬಿಟ್ಟಿದ್ರೆ ಬಂದ್ಬಿಟ್ಟು? ನೀವೆಲ್ಲ ಮೊಬೈಲ್ ಬೇಡ ಅನ್ನೋರಾ? ನೀವೆಲ್ಲ ಮೊಬೈಲ್ ಬೇಕು ಅನ್ನೋರು. ಹಾಗಾದರೆ ಚರ್ಚೆ ಶುರು ಮಾಡೋಣಲ್ವಾ? ಮತ್ತೊಮ್ಮೆ ಎಲ್ಲರಿಗೂ ಸುವರ್ಣ ಲೇಡೀಸ್ ಕ್ಲಬ್, ಇದು ನಾರಿಯರ ವೇದಿಕೆ. ಈ ಕಾರ್ಯಕ್ರಮಕ್ಕೆ ಅದ್ದೂರಿಯಾದ ಸ್ವಾಗತ, ಸುಸ್ವಾಗತ. ನನ್ನ ಕನ್ಫ್ಯೂಷನ್ ಏನಿತ್ತು ಅಂದರೆ, ಮೊಬೈಲ್ ಬೇಕೋ ಬೇಡವೋ ಒಂದು ವಿಷಯ ಸಿಕ್ತು. ಇಷ್ಟೊಂದು ಜನ ಅಮ್ಮಂದರು ನನ್ನ ಮುಂದೆ ಕೂತಿದ್ದಾರೆ, ಹಾಗಾದರೆ ಮೊದಲು ಅವ್ರು ಪರಿಚಯ ಮಾಡ್ಕೊಂಬಿಡೋಣ ಅಲ್ವಾ? ಅಮ್ಮ ನಿಮ್ಮ ಪರಿಚಯ. ಎಲ್ರಿಗೂ ನಮಸ್ಕಾರ, ನನ್ನ ಹೆಸರು ವಿದ್ಯಾ ಚಕ್ರಪಾಣಿ ಅಂತ. ಶ್ರೀದೇವಿ ಮಹಿಳಾ ಸಮಾಜ ಸಂಘದಿಂದ ರಾಮಕೃಷ್ಣನಗರ ವಾಸು ಲೇಔಟಿಂದ ಬಂದಿದ್ದೀನಿ. ನನ್ನ ಹೆಸರು ವಿಜಯಾ ನಂಜುಂಡಯ್ಯ ಅಂತ, ರಾಮಕೃಷ್ಣನಗರ ಹೆಚ್ ಬ್ಲಾಕಿಂದ ಬಂದಿದ್ದೀನಿ. ಗೃಹಿಣಿ, ಅನೇಕ ಸಂಘ ಸಂಸ್ಥೆಗಳಲ್ಲಿ ಸಕ್ರಿಯವಾಗಿದ್ದೇನೆ. ಹೆಸರು ವಿಮಲ ಪ್ರಕಾಶ್, ನಾನು ತಿರುಮಲ ಭಜನಾ ಇದರಿಂದ ಬಂದಿದ್ದೀನಿ, ಖಜಾನ್ಸಿಯಾಗಿದ್ದೀನಿ. ನನ್ನ ಹೆಸರು ಪ್ರತಿಭಾ ಗುರುರಾಜ್ ಅಂತ, ನಾನು ಮೈಸೂರಿನವಳು, ಕುವೆಂಪು ನಗರ, ಸುವರ್ಣ ಲೇಡೀಸ್ ಕ್ಲಬ್ ಮೆಂಬರ್ ನಾನು. ಥ್ಯಾಂಕ್ ಯು ಮೇಡಮ್. ಅಮ್ಮ ನಿಮ್ಮ ಪರಿಚಯ. ನನ್ನ ಹೆಸರು ಪಾರ್ವತಿ ಶಂಕರ್ ಅಂತ, ನಾನು ಪರಂಜ್ಯೋತಿ ಮಹಿಳಾ ಬಳಗದ ಅಧ್ಯಕ್ಷರಾಗಿದ್ದೇನೆ. ತಿರುಮಲ ಭಜನಾ ಮಂಡಳಿಯಲ್ಲಿ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಿದ್ದೀನಿ. ನನ್ನ ಹೆಸರು ಮಾಲತಿ ಅಂತ, ನಾನು ಮೈಸೂರಿನ ರಾಮಾನುಜ ರಸ್ತೆಯಿಂದ ಬಂದಿದ್ದೀನಿ. ನಾನು ಮೈಸೂರು ನಗರ ಪಾಲಿಕೆಯಲ್ಲಿ ಪ್ರಥಮ ದರ್ಜೆ ಸಹಾಯಕಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ನನ್ನ ಹೆಸರು ಲಲಿತಾ ಅಂತ ಹೇಳಿ, ನಾನು ಅರವಿಂದ ನಗರದಿಂದ ಬಂದಿದ್ದೀನಿ. ಜಯನಗರ ರಾಮ ಮಂದಿರದಲ್ಲಿ ಕಿಂಚ ತಳಿಲು ಸೇವೆ ಮಾಡಿಕೊಂಡಿದ್ದೀನಿ. ನನ್ನ ಹೆಸರು ಸಿ ವಿ ಪ್ರಸನ್ನ ಕುಮಾರಿ, ನಾನು ಶ್ರೀದೇವಿ ಮಹಿಳಾ ಸಂಘದ ವೈಸ್ ಪ್ರೆಸಿಡೆಂಟ್ ಆಗಿದ್ದೀನಿ. ವಾಸು ಲೇಔಟ್ ಮೈಸೂರು ಇಲ್ಲಿಂದ ಬಂದಿದ್ದೀನಿ. ಸುವರ್ಣ ಚಾನಲಿನ ನಾನು ಮೆಂಬರ್ ಆಗಿದ್ದೀನಿ. ಥ್ಯಾಂಕ್ ಯು ಮೇಡಮ್. ಎಲ್ಲರ ಪರಿಚಯ ಆಯಿತು, ಹಾಗಾದರೆ ನಮ್ಮ ಚರ್ಚೆಯನ್ನು ಶುರು ಮಾಡೋಣ ಅಲ್ವಾ? ಫಸ್ಟ್ ರೌಂಡ್. ಓಕೆ ಮೇಡಮ್, ಮೇಡಮ್ ನಿಮ್ಮ ಅಭಿಪ್ರಾಯದಿಂದ ಶುರು ಮಾಡೋಣ. ನೀವು ಮೊಬೈಲ್ ಬೇಕು ಅನ್ನೋರಲ್ಲ? ಹೌದು. ನೀವೆಲ್ಲ ಮೊಬೈಲ್ ಬೇಡ ಅನ್ನೋರು? ಓಕೆ ಮೇಡಮ್, ಹಾಗಾದರೆ ಶುರು ಮಾಡೋಣ.
ನನಗೆ ಮೊಬೈಲ್ ಬೇಕೇ ಬೇಕು ಹೇಗೆ ನಾವು ಆಮ್ಲಜನಕವನ್ನು ತಗೋತೀವೋ ಅಷ್ಟು ಅವಶ್ಯಕವಿದೆ ನನಗೆ ಅದು ಇಲ್ಲದೆ ಹೋದ್ರೆ ಆಗದೇ ಇಲ್ಲ ಈಗಲೂ ನೋಡಿ ನಾನು ಜೊತೆ ಇಲ್ಲಿ ಸ್ಟೇಜಲ್ಲಿ ಬಂದಿದ್ದರೂ ಕೂಡ ಮೊಬೈಲ್ ಹಿಡ್ಕೊಂಡು ಬಂದಿದ್ದೀನಿ ನಾನು ಇವತ್ತು ಮೊಬೈಲ್ ಅಪ್ಲಿಕೇಶನ್ ಬಗ್ಗೆ ಹೇಳ್ತೀನಿ ಅದರಲ್ಲಿ ನಾವು ಎಷ್ಟು ಉಪಕರಣಗಳನ್ನು ಅಳವಡಿಸ್ಕೋತೀವೋ ಅದರ ಉಪಯೋಗಗಳನ್ನು ಹೇಳ್ತೀನಿ ಈಗ ಇಂದಿನ ಈ ಫಾಸ್ಟ್ ಲೈಫ್ನಲ್ಲಿ ಮೊಬೈಲು ನಮಗೆ ಒಳ್ಳೆ ಸಂಗಾತಿಯಾಗಿ ಕೆಲಸ ಮಾಡುತ್ತೆ ಮೊಬೈಲ್ ಎಲ್ಲಿಗಾದರೂ ಹೋದಾಗ ನಾವು ಮೊಬೈಲ್ ಜೊತೆಗಿದ್ದರೆ ಒಬ್ಬ ಒಳ್ಳೆ ಮನುಷ್ಯ ಸ್ನೇಹಿತ ಜೊತೆಗಿದ್ದ ಹಾಗೆ ಧೈರ್ಯ ಬರುತ್ತೆ ನಮಗೆ ಮೊಬೈಲ್ ಇರೋದ್ರಿಂದ ನಾವು ವಯಸ್ಸಾದರೂ ಒಬ್ಬೊಬ್ಬರೇ ಇರ್ತೀವಿ ಮಕ್ಕಳು ದೂರ ಎಷ್ಟಾದರೂ ಇರ್ತಾರೆ ಮೊದಲೆಲ್ಲ 3 ವರ್ಷ 5 ವರ್ಷ ಆದರೂ ಮಕ್ಕಳ ಮುಖ ನೋಡೋಕ್ಕಾಗ್ತಿರ್ಲಿಲ್ಲ ಈಗ ಮೊಬೈಲ್ನಿಂದ ದಿನ ಅವರನ್ನು ಕಾಂಟ್ಯಾಕ್ಟ್ ಮಾಡ್ಕೊಂಡು ಪ್ರತಿಯೊಂದಕ್ಕೂ ಅನುಕೂಲವಾಗಿದೆ ಮುಖ್ಯವಾಗಿ ಮೊಬೈಲ್ ಬೇಕಾಗಿರೋದು ಅಂದರೆ ಇವತ್ತು ನಾನು ಈ ಕಾರ್ಯಕ್ರಮಕ್ಕೆ ಬರ ಕಾರಣನೇ ಮೊಬೈಲ್ ಮೊಬೈಲ್ ಇರೋದ್ರಿಂದ ಕಮ್ಯುನಿಕೇಷನ್ ಬಹಳ ಒಳ್ಳೆಯದಾಗುತ್ತೆ ಟೈಮ್ ಸೇವ್ ಆಗುತ್ತೆ ಇವತ್ತು ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೂ ನಾವು ಒಂದು ವಾರದಲ್ಲಿ ಆಗಬೇಕಾಗಿರೋ ಕೆಲಸ ಅಥವಾ ಒಂದು 15 ದಿನದಲ್ಲಿ ಆಗ್ತಕ್ಕಂಥ ಕೆಲಸ ವಿತಿನ್ 5 ಮಿನಿಟ್ಸಲ್ಲಿ ಕೆಲಸ ಆಗುತ್ತೆ ಅಂದರೆ ಅದು ಮೊಬೈಲೇ ಕಾರಣ ಥ್ಯಾಂಕ್ ಯು ಮೇಡಮ್ ಮೇಡಮ್ ಅವರೆಲ್ಲ ಮೊಬೈಲು ಭಾಳ ಅವಶ್ಯಕತೆ ಮೊಬೈಲು ಸ್ನೇಹಿತ ಇದ್ದಂಗೆ ದೂರ ದೇಶದಲ್ಲಿ ನಮ್ಮ ಮಕ್ಕಳಿರ್ತಾರೆ ಅವ್ರು ಮಾತಾಡೋಕ್ಕೆ ಮೊಬೈಲ್ ಉಪಕಾರಿ ಅಂತಾರೆ ನೀವೇನಂತೀರಾ ನಾನು ಹೇಳ್ತೀನಿ ಖಂಡಿತ ಮೊಬೈಲ್ ಬೇಡವೇ ಬೇಡ ಅಂತ ಅದಕ್ಕೆ ಕಾರಣ ಏನಂತ ಅಂದರೆ ಇದರಿಂದ ಅಪರಾಧಗಳು ಜಾಸ್ತಿ ಆಗ್ತಾ ಇದೆ ಮಕ್ಕಳ ಮಾನಸಿಕ ಬೌದ್ಧಿಕ ಮಟ್ಟ ಕುಂಠಿತವಾಗ್ತಾ ಇದೆ ಮಕ್ಕಳು ಹೆಚ್ಚಾಗಿ ಅಪರಾಧಗಳಲ್ಲಿ ಅಪಘಾತಗಳಲ್ಲಿ ಹೆಚ್ಚಾಗಿ ಭಾಗವಹಿಸ್ಕೊಂಡ್ಬಿಟ್ಟು ಅವರೇನು ಮಾಡ್ತಾರೆ ಅಂತಂದರೆ ಬಾಲಾಪರಾಧಗಳಾಗಿ ಜೀವನವನ್ನು ವಿಕಸನಗೊಳಿಸಿಕೊಳ್ಳತಕ್ಕಂತಹ ಒಂದು ಸುಮ ಬಾಲಾಪರಾಧದ ಒಂದು ಜೈಲಿನಲ್ಲಿ ಜೀವನ ಪೂರ್ತಿ ಕೊಳೆಯತಕ್ಕಂತಹ ಒಂದು ಪರಿಸ್ಥಿತಿಯನ್ನು ಇಂದಿನ ಆಧುನಿಕ ಜಗತ್ತಿನ ವೇಗದಲ್ಲಿ ಮಕ್ಕಳು ಯಾವ ಮಟ್ಟಕ್ಕೆ ತಮ್ಮ ಬೌದ್ಧಿಕ ಮಟ್ಟವನ್ನು ಅಷ್ಟೇ ಅತಿ ಶೀಘ್ರಗತಿಯಲ್ಲಿ ಕೆಳಮಟ್ಟಕ್ಕೆ ಇಳಿದು ಮಾಡಬಾರದ ಅನೇಕ ಅನೈತಿಕ ಚಟುವಟಿಕೆಗಳಲ್ಲಿ ಸಮಾಜಘಾತಕ ಸಾಮಾಜಿಕ ಬಂಧನಗಳಲ್ಲಿ ಇಲ್ಲದೇನೆ ಅವ್ರೇನು ಮಾಡ್ತಾರೆ ಜೈಲಿನ ಬಂಧನದಲ್ಲಿ ಭಾಗಿಗಳಾಗ್ತಾ ಇದ್ದಾರೆ ಇದರಿಂದ ನಾನು ಮೊಬೈಲ್ ಬೇಡವೇ ಬೇಡ ಅಂತ ಹೇಳ್ತಾ ಇದ್ದೀನಿ ಅಲ್ಲ ನಾವು ಆರೋಗ್ಯವೇ ಭಾಗ್ಯ ಅಂತ ತಿಳ್ಕೊಂಡಿರ್ತಕ್ಕಂಥವ್ರು ನಾವು ಆರೋಗ್ಯಕ್ಕೋಸ್ಕರ ಎಷ್ಟು ಸರ್ಕಸ್ ಮಾಡ್ತೀವಿ ಡಯಟ್ ಅಂತೆ ಹಾಳ ಮುಳಂತೆ ಏನೇನೋ ಮಾಡ್ತೀವಿ ಈ ಮೊಬೈಲ್ ಇಟ್ಕೊಂಡ್ರೆ ಆರೋಗ್ಯ ಹಾಳಾಗುತ್ತೆ ಅಂತ ಹೇಳ್ತಾರೆ ತಲೆ ಹತ್ತಿರ ಇಟ್ಕೊಂಡ್ರೆ ಮೆದುಳಿಗೆ ಎಫೆಕ್ಟ್ ಆಗುತ್ತಂತೆ ಪ್ಯಾಕೆಟ್ ಜಾಬಲ್ಲಿ ಇಟ್ಕೊಂಡ್ರೆ ಕಿಡ್ನಿಗೆ ಆಗುತ್ತಂತೆ ಎಲ್ಲೆಲ್ಲಿ ಸೀಕ್ರೆಟು ಜಾಗಗಳಿದೆಯೋ ಅಲ್ಲೆಲ್ಲ ಇಟ್ಕೊಂಡ್ರು ಆ ಭಾಗಗಳಿಗೆಲ್ಲ ತೊಂದರೆ ಆಗುತ್ತೆ ಅನ್ನೋದಾದರೆ ಯಾಕೆ ಬೇಕು ಸ್ವಾಮಿ ಈ ಮೊಬೈಲು ಖಂಡಿತ ಮೊಬೈಲ್ ಬೇಡ ನಮಗೆ ಹಿಂದೆ ಎಲ್ಲ ಏನು ಮೊಬೈಲ್ ಇತ್ತೇನ್ರಿ ಇಲ್ಲ ಅಲ್ವಾ ಹಾಗೆ ಅವರೆಲ್ಲ ಜೀವನ ನಡೆಸಿಲ್ವಾ ಖಂಡಿತ ನಡೆಸಿದ್ದಾರೆ ಇತ್ತೀಚಿನ ದಿನದಲ್ಲಿ ಕಚೇರಿಗೆ ತೊಗೊಂಡೋದ್ರು ಮೊಬೈಲು ಸುಮ್ಮನೆ ಡಿಸ್ಟರ್ಬೆನ್ಸ್ ಮಾಡ್ತಾ ಇರುತ್ತೆ ಅದರಿಂದ ಕಚೇರಿಯಲ್ಲಿ ಕೆಲಸಗಳಾಗಲ್ಲ ಶ್ರದ್ಧೆ ಕೊಡೋಕ್ಕಾಗಲ್ಲ ಯಾಕಪ್ಪ ಬೇಕು ಈ ಮೊಬೈಲು ಅನ್ನೋ ಥರ ಆಗ್ಬಿಡುತ್ತೆ ಯಾವ ಜನ್ಮದ ಕರ್ಮ ಈ ಜನ್ಮದಲ್ಲಿ ಇಂದು ಮೊಬೈಲಿನ ಕರೆಗಳು ಬರುವುದೋ ಕಾಣಿ ಯಾವ ಜನ್ಮದ ಕರ್ಮ ಎಲ್ಲಿದ್ದರೆ ನಂತೆ ಫೋನ್ ಕಾಲು ಬರುವುದು ಎಲ್ಲಿದ್ದರೆ ನಂತೆ ಮೊಬೈಲ್ ಕಾಲು ಬರುವುದು ಗುರುದೇವರಾಣಿ ಗೊತ್ತಿಲ್ಲ ಯಾರೋ ಯಾವ ಜನ್ಮದ ಕರ್ಮ ಥ್ಯಾಂಕ್ ಯು ಮೇಡಮ್ ಮೊಬೈಲ್ನಿಂದ ಆಗುವ ಅಡಚಣೆಗಳು ಕಿರಿಕಿರಿ ಪರಿಸರ ಮಾಲಿನ್ಯ ಆಘಾತ ಅಪಘಾತಗಳು ಅನಾಹುತಗಳೇ ಜಾಸ್ತಿ ಆದ್ದರಿಂದ ಮೊಬೈಲ್ ಬೇಡ ಅನಿಸುತ್ತೆ ನನಗೆ ಖಂಡಿತವಾಗಿ ನಾನು ಹೇಳ್ತೀನಿ ಮೊಬೈಲ್ ಬೇಡ ಅಂತ ಥ್ಯಾಂಕ್ ಯು ಮೇಡಮ್ ಈಗ ಒಂದು ಪುಟ್ಟದೊಂದು ಬ್ರೇಕ್ ತಗೊಳ್ಳೋಣ ಈಗ ಒಂದು ಬ್ರೇಕ್ನ ನಂತರ ಮತ್ತೆ ಕಾರ್ಯಕ್ರಮನ ಶುರು ಮಾಡ್ತಾ ಇದ್ದೀವಿ ಮೇಡಮ್ ಅವರು ಮೊಬೈಲ್ ಬಗ್ಗೆ ಹಾಡು ಹೇಳ್ಬಿಟ್ರು ಮೊಬೈಲ್ನ ಎಲ್ಲೆಲ್ಲಿ ಇಟ್ಕೊಂಡ್ರೆ ಏನೇನೋ ರೋಗಗಳು ಬರುತ್ತಂತೆ ಇದ್ರ ಬಗ್ಗೆ ನೀವೇನಂತೀರಾ ಅಲ್ಲ ರೀ ನೀವು ಮೊಬೈಲ್ ಬೇಡವೇ ಬೇಡ ಆಫೀಸ್ ಕೆಲಸಕ್ಕೆ ತೊಂದರೆ ಆಗುತ್ತೆ ಅಂತ ಹಾಡೇನೋ ಕಟ್ ಹೇಳಿಬಿಟ್ರಿ ಅದು ಸರಿ ನಿಮಗೆ ನಿಮ್ಮ ಸಂಸಾರವನ್ನು ಕಾಪಾಡೋಕ್ಕೆ ನಿಮ್ಮ ಬದುಕಿನ ಒಂದು ಅರ್ಥಗೊಳಿಸೋದಕ್ಕೆ ನೀವು ಕೆಲಸದಲ್ಲಿದ್ದೀರಾ ಅದರಲ್ಲಿ ಸಂಪಾದಿಸೋದೇ ನಿಮ್ಮ ಕೆಲಸದಿಂದ ಕಾಯಕವೇ ಕೈಲಾಸ ಹೀಗೆ ನಿಮ್ಮ ಕೆಲಸದಲ್ಲಿ ಶ್ರದ್ಧೆ ಇದ್ದರೆ ನಿಮಗೆ ಗೊತ್ತು ಇದು ತೊಂದರೆ ಆಗುತ್ತೆ ಅಂತ ನೀವು ಕೆಲಸಕ್ಕೆ ಹೋಗೋಕ್ಕೆ ಮುಂಚೆ
ಮೊಬೈಲ್ ನ ಸ್ವಿಚ್ ಆಫ್ ಮಾಡ್ಕೋಬೇಕು ಎಲ್ಲರಿಗೂ ಗೊತ್ತಿದೆ ನೀವು ಕೆಲಸಕ್ಕೆ ಹೋಗೋ ಹೆಂಗಸು ಅಂತ ಹಾಗಾಗಿ ಆ ಟೈಮ್ ಅಲ್ಲಿ ಯಾರು ನಿಮಗೆ ಕರೆ ಮಾಡೋದಿಲ್ಲ ನಿಮ್ಮ ಕೆಲಸ ಮುಗಿದ ನಂತರನೇ ಮಾಡ್ತಾರೆ ಅದರಿಂದ ನೀವು ಮೊಬೈಲ್ ಇಂದ ನಿಮ್ಮ ಕೆಲಸಕ್ಕೆ ಕಿರಿಕಿರಿ ಆಗುತ್ತೆ ಅಂತ ಹೇಳಬೇಡಿ ಅದರಿಂದ ತೊಂದರೆಯನ್ನ ತಪ್ಪಿಸಿಕೊಳ್ಳಕ್ಕೆ ಅಂತ ಹೇಳಿ ನೀವು ನೀವು ಏನು ಮಾಡಬೇಕು ಸ್ವಿಚ್ ಆಫ್ ಮಾಡಿಬಿಟ್ಟು ಹೋದ್ರೆ ನಿಮಗೆ ವಿಷಯಗಳು ನಿಮ್ಮ ಕೆಲಸ ನಿಗದಿಪಡಿಸಿದ ನಂತರ ನಿಮಗೆ ವಿಷಯ ಗೊತ್ತಾಗುತ್ತೆ ಮತ್ತೆ ನಿಮಗೆ ನಿಮ್ಮ ಆಫೀಸ್ ಕೆಲಸದಲ್ಲೂ ಕೂಡ ಅದರಲ್ಲಿ ತಲ್ಲೀನತೆಯನ್ನ ಹೊಂದಿಕೊಂಡು ಚೆನ್ನಾಗಿ ನಿಮ್ಮ ಕೆಲಸವನ್ನ ನಿರ್ವಹಿಸ್ಕೋಬಹುದು ಅಂತ ನಾ ಹೇಳ್ತೀನಿ ನೀವೇನು ಹೇಳ್ತೀರಾ ಮೇಡಂ ಅವರು ಸ್ವಿಚ್ ಆಫ್ ಮಾಡ್ಕೊಳ್ಳಿ ಅಂತಿದ್ದಾರೆ ಏನಂತೀರಾ ಅಲ್ಲ ಮೈಕ್ ಮೊಬೈಲ್ ನ ಸ್ವಿಚ್ ಆಫ್ ಮಾಡ್ಕೊಂಡು ಕೂತ್ಕೊಂಡ್ ಬಿಟ್ರಿ ಅಂತ ಇಟ್ಕೊಳ್ಳಿ ಓ ಕಾಲುಗಳು ಬಂದಿರತ್ತಲ್ಲ ಅವ್ರೇನ್ಗೆ ಏನ್ ಗೊತ್ತಾ ಏನ್ರಿ ನಿಮ್ ಯಾವಾಗ್ಲೂ ನಿಮ್ ಮೊಬೈಲ್ ಆಫ್ ಆಗಿರುತ್ತೆ ಅದೇನೋ ಮೊಬೈಲ್ ಇರೋದು ಯಾತಕ್ಕೆ ದಂಡಕ್ಕೆ ನಿಮ್ಗೆ ಅಂತ ಹೇಳಿ ಇದೊಂದು ಪ್ರೆಸ್ಟೀಜ್ ಪ್ರಶ್ನೆ ತಗೊಳ್ದಿದ್ರೆ ಅಂತೂ ಅವ್ರ ಜನ್ಮ ಜಾಲಾಡಾಕ್ಬಿಡ್ತಾರೆ ಆದ್ರಿಂದ ನೀವು ಆಫೀಸಲ್ಲಿ ಮೊಬೈಲ್ ಆಫ್ ಮಾಡ್ಬಿಡಿ ಅಂದ್ರಲ್ಲ ನಾವ್ ಹಿಂದ್ಗಡೆ ಹೋಗಿ ಅವ್ರ ಹತ್ರ ಕ್ಯಾಕರ್ ಸುಗಿಸ್ಕೋಬೇಕು ಗೊತ್ತಾ ಮೊಬೈಲ್ ಆಫ್ ಮಾಡಲೇ ಬಯಸ್ಕೊತೀವಿ ಬೇರೆಯವ್ರ ಕೈಲಿ ಅಂತಾರೆ ಏನಂತೀರಮ್ಮ ಮೊಬೈಲ್ ಇರೋದಕ್ಕೆ ನಾವು ಎಲ್ಲ ಕಡೆ ಸಂಪರ್ಕ ಬೆಳೆಸಕ್ಕೆ ಸಾಧ್ಯ ಆಗುತ್ತೆ ಇವ್ರು ಹೇಳಿದ್ರು ಮೊಬೈಲು ಎಲ್ಲ ಆಗಾಗ್ಗೆ ಕಾಲ್ ಬರ್ತಾ ಇರುತ್ತೆ ಇರೋದೇ ಅದಕ್ಕೆ ಇದು ನಾವು ಕೂತಿರ್ಲಿ ಮಲಗಿರ್ಲಿ ನಿಂತಿರ್ಲಿ ಅಥವಾ ಎಲ್ಲೇ ದೂರ ದೇಶಕ್ಕೆ ಹೋಗ್ಲಿ ಕಾಡಲ್ಲಿ ಇರಲಿ ಊರಲ್ಲಿರಲಿ ಮೊಬೈಲಿಂದ ಬೇಗ ನಾವು ಸಂದೇಶವನ್ನ ತಿಳ್ಕೊಬಹುದು ಅದರಿಂದ ಮೊಬೈಲು ಸರ್ವ ಉಪಯೋಗಿ ಅಂತಲೇ ಹೇಳ್ಬಹುದು ಸರ್ವಾಂತರಯಾಮಿ ಮೊಬೈಲ್ ಏನಂತೀರಮ್ಮ ಖಂಡಿತ ಅಲ್ಲ ಯಾಕೆಂದ್ರೆ ನೀವು ಗುಡ್ಡಗಾಡು ಪ್ರದೇಶದಲ್ಲಿ ಕಾಡಲ್ಲೇ ಇರಲಿ ಎಲ್ಲೇ ಇರಲಿ ಅಂತಿರಲ್ಲ ಕಾಡಲ್ಲಿ ಇದ್ದಾಗ ನೀವು ಮೊಬೈಲಿಗೆ ಫೋನ್ ಮಾಡಿದ್ರೆ ಇಟ್ಸ್ ನಾಟ್ ರೀಚಬಲ್ ಇದು ವ್ಯಾಪ್ತಿಯಲ್ಲಿಲ್ಲ ಈ ವ್ಯಕ್ತಿಗಳು ಅಂತಾರೆ ಇದರಿಂದ ನಿಮ್ಮ ಮೊಬೈಲು ಹೇಗೆ ಉಪಯೋಗಕ್ಕೆ ಬಂತು ಪರಿಸರ ಮಾಲಿನ್ಯ ಆಗಲ್ಲ ಅಂತ ಹೇಳ್ತೀರಾ ಹೇಗೆ ಆಗಲ್ಲ ನೀವು ಬಸ್ಸಲ್ಲಿ ಮತ್ತೆ ಟ್ರೈನ್ಗಳಲ್ಲಿ ನೀವೆಲ್ಲ ನೋಡಿರ್ಬೋದು ಪ್ರಯಾಣ ಮಾಡ್ತಾ ಇರ್ತೀರಾ ಪಕ್ಕದಲ್ಲಿ ಕೂತ್ಕೊಂಡು ಪಕ್ಕದಲ್ಲಿರೋರಿಗೆ ಒಂದು ತೊಂದರೆ ಆಗುತ್ತೆ ಅನ್ನತಕ್ಕಂತಹ ಒಂದು ಸಾಮಾಜಿಕ ಪ್ರಜ್ಞೆ ಕೂಡ ನಮ್ಮಲ್ಲಿ ಇಲ್ಲ ಅಂತಹ ವಾತಾವರಣದಲ್ಲಿ ಎಲ್ಲ ಜನರು ಕೂಡ ಇದ್ದಾರೆ ಯಾರು ಅದಕ್ಕೆ ವಯಸ್ಸಿನ ವಯೋಮಿತಿ ಇಲ್ಲ ಪಕ್ಕದಲ್ಲಿ ಕಿದ್ಕೊಂಡು ಜೋರಾಗಿ ಮಾತಾಡ್ತಾ ಇರ್ತಾರೆ ಹಾಡು ಹಾಕ್ಕೊಂಡಿರ್ತಾರೆ ಮೊಬೈಲಲ್ಲಿ ಬೇಡದೇ ಇರೋ ಸಿನಿಮಾಗಳನ್ನು ಅದರಲ್ಲಿ ಹಾಕ್ಕೊಂಡು ಕೇಳ್ತಾ ಇರ್ತಾರೆ ಪಕ್ಕದಲ್ಲಿರೋರಿಗೆ ಎಷ್ಟು ಕಿರಿಕಿರಿ ಆಗುತ್ತೆ ಮಾನಸಿಕ ವೇದನೆ ಆಗುತ್ತೆ ಮತ್ತು ಅವರಿಗೆ ನಾವು ಬೇರೆಯವರಿಗೆ ತೊಂದರೆ ಮಾಡ್ತೀವಿ ಅನ್ನತಕ್ಕಂತಹ ಒಂದು ಅವೇರ್ನೆಸ್ಸೇ ಇಲ್ಲ ಇಂತಹ ಒಂದು ಪರಿಸ್ಥಿತಿಯನ್ನ ನಾವು ತಂದ್ಕೊಳ್ಳಬೇಕಾಗಿ ಹೇಳ್ತಾರೆ ನೀವು ಮೊದ್ಲು ಹೇಳಿದ್ರಲ್ಲ ಅರಣ್ಯದಲ್ಲಿ ಹೋದ್ರೆ ನಾಟ್ ರೀಚಬಲ್ ಅಂತ ನಿಮ್ಗೊಂದು ಗೊತ್ತಾ ಸೆಕ್ಯೂರಿಟಿಗೋಸ್ಕರ ಅವ್ರು ನಾಟ್ ರೀಚಬಲ್ ಮಾಡಿರ್ತಾರೆ ಅವರು ಎಂತ ಅಡ್ರಲ್ಲ ಅದಕ್ಕೆ ಮೊಬೈಲ್ ಯಾವಾಗ್ಲೂ ರೀ ಫಾರೆಸ್ಟಲ್ಲೆಲ್ಲ ನಾಟ್ ರೀಚಬಲ್ಲೆ ಪೆಟ್ರೋಲ್ ಬಂಕಲ್ಲಿ ಸ್ವಿಚ್ ಆಫೇ ಯಾಕೆಂದ್ರೆ ಬಂಕ್ ಹತ್ಕೊಂಡು ಉರಿದ್ರೆ ನಾವೆಲ್ಲ ಜೊತೆಗೆ ಸುಟ್ಟೋಗ್ತೀವಿ ಇದನ್ನ ತಿಳ್ಕೊಳ್ಳಿ ಅದಕ್ಕೋಸ್ಕರನೇ ಫಾರೆಸ್ಟಲ್ಲಿ ನಾಟ್ ರೀಚಬಲ್ಲು ಆಮೇಲೆ ನೀವು ಇದೇನೋ ಇನ್ನೊಂದು ಹೇಳಿದ್ರಲ್ಲ ಬಸ್ಸಲ್ಲಿ ಕೂತ್ಕೊಂಡ್ರೆ ಹಾಡು ಕೇಳ್ತಾರೆ ಏನೇನೋ ಪಿಕ್ಚರ್ ನೋಡ್ತಾರೆ ನೋಡ್ತಾರೆ ಅವ್ರಿಗೆ ತಲೆ ಇಲ್ಲದೆ ಇರೋರು ನೋಡ್ತಾರ್ರಿ ಆದರೆ ನಮ್ಮ ಮೊಬೈಲ್ ಇರೋರು ಎಲ್ಲರೂ ನಾಲೆಜ್ ಇಂಪ್ರೂವ್ ಮಾಡ್ಕೊಳಕ್ಕೆ ನೋಡ್ಕೊಳ್ಳೋದು ನೀವು ಹೇಳಿದ್ದು ತಪ್ಪು ಬರೀ ಕೆಟ್ಟದನ್ನೇ ನೋಡ್ತಾರೆ ಕೆಟ್ಟದನ್ನೇ ಕೇಳ್ತಾರೆ ಅನ್ಬಿಡಿ ಇವತ್ತೆಲ್ಲ FM ಮತ್ತು ಪಿಕ್ಚರ್ ಎಲ್ಲ ಬರ್ತಾ ಇರೋದು ಅದರಿಂದ ಮಕ್ಕಳೆಲ್ಲ ತಿಳುವಳಿಕೆ ತಿಳ್ಕೊಂಡು ಇವತ್ತು ನೋಡಿ ಸುವರ್ಣ ಚಾನಲ್ಲು ನೋಡ್ಬಿಟ್ಟು ನೀವು ಮನೇಲಿ TV ಇದ್ರೆ ನೋಡ್ಬೋದು ಬಸ್ಸಲ್ಲಿ TV ಬರುತ್ತಾ ಮೊಬೈಲಲ್ಲೇ ನೋಡಲ್ವೇನ್ರಿ ಎಷ್ಟು ಜನ ಆನ್ ಮಾಡೋಣ ಇವಾಗ ನನ್ನ ಜೊತೆಯಲ್ಲೇ ಇಟ್ಕೊಂಬಂದಿದ್ದೀನಿ ನಂಗೆ ಸ್ಪಾಟಲ್ಲಿ ನ್ಯೂಸ್ ಸಿಗುತ್ತೆ ಗೊತ್ತಾ ಈಗ ಆನ್ ಮಾಡಿದೆ ಅಂದರೆ ಹೊರಗಡೆ ಏನು ನಡೀತಿದೆ ಅಂತ ನಂಗೆ ಚೆನ್ನಾಗಿ ಗೊತ್ತಾಗುತ್ತೆ ಇದೆಲ್ಲ ನಿಮಗೆ ಗೊತ್ತಾ ಅದೊಂದಕ್ಕೆ ಏನು ಯೂಸ್ ಇಲ್ಲ ಮೇಡಮ್ ಗುಪ್ತ ಯಾವುದೂ ಇಲ್ಲ ಗುಪ್ತ ಎಲ್ಲನೂ ಮುಕ್ತ ಆಗೋಗಿದೆ ಇವಾಗ ಗುಪ್ತ ಅನ್ನೋ ಶಬ್ದನೇ ಹೊಟ್ಟೋಗ್ಬಿಟ್ಟಿದೆಯಲ್ಲ ಈ ಮೊಬೈಲ್ನಿಂದನೇ ಇದು ಕಾರಣ ಅಂತ ನಾನು ಹೇಳ್ತಾ ಇದ್ದೀನಿ ಆದರೆ ನೀವು ಹಂಗಂತೀರಾ ಗುಪ್ತ ಎನ್ನೋದನ್ನೇ ಎಲ್ಲ ಕಳೆದೋಗ್ಬಿಟ್ಟಿದೆ ಅಂತ ಈಗ ನಾವು ನೋಡಿ ಮಕ್ಕಳನ್ನ ಬೆಳೆಸ್ತೀವಿ ಏನೇನು ವಿಷಯ ಹೇಳಬೇಕು ಹೇಳ್ಕೊಡ್ಬೇಕು ಅದನ್ನು ಹೇಳ್ಕೊಡ್ತೀವಿ ಯಾವ್ದಾವ್ದು ಹೇಳಬಾರ್ದು ಯಾವ್ದಾವ್ದು ಮಾತಾಡಬಾರ್ದು ಅಂತ ಎಲ್ಲ ನಾವು ಹೇಳ್ಕೊಡಲ್ವಾ ತಾಯಿಯಾಗಿ ಅದೇ ಥರನೇ ಮೊಬೈಲ್ ಕೊಡಬೇಕಾದ್ರೂ ಅಷ್ಟೇ ನಾವು ಮಕ್ಕಳಿಗೆ ಯಾವ್ದು ಗುಪ್ತ ಯಾವ್ದು ಹೇಳಬೇಕು ಯಾವ್ದು ನೋಡಬೇಕು ಯಾವ್ದು ನೋಡಬಾರ್ದು ಅಂತ ಅದೆಲ್ಲ ಹೇಳ್ಕೊಡ್ಬೇಕು ಗೊತ್ತಾ ಹಾಂ ನೀವೇನೋ ಹೇಳ್ಕೊಟ್ಬಿಡ್ತೀರಾ ಮಕ್ಕಳಿಗೆ ಈಗಿನ ಕಾಲದ ಮಕ್ಕಳಿಗೆ ಎಂಥವ್ರು ಗೊತ್ತಾ ಭಾಳ ಚುರುಕು
ಅವರೇನ್ಮಾಡ್ತಾರೆ ನಿಮ್ಮ ಮುಂದೆ ಹೌದಮ್ಮ ಹೌದಮ್ಮ ಅಂದ್ಬಿಡ್ತಾರೆ ಒಳಗೆ ಹೋಗ್ಬಿಟ್ಟು ಬಾಗಿಲು ಹಾಕೊಂಡು ಕೂತ್ಕೊಂಡು ಓದ್ತೀನಿ ಅಂತ ಹೇಳ್ಬಿಟ್ಟು ಅಥವಾ ಮೊಬೈಲಿಂದ ಏನೋ ತಿಳ್ಕೊಳ್ತೀನಿ ಅಂತ ಹೇಳ್ಬಿಟ್ಟು ಟಕ 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 ಮೆಸೇಜ್ ಓದ್ತಾರೆ ನಮ್ಮ ವಿಷಯಕ್ಕೆ ಬರ್ತಿದ್ದಾರೆ ಇದೇ ಮಾಡ್ತಾ ಕೂತ್ಕೊಂಡಿರ್ತಾರೆ ನಾವೇನು ನೋಡೋಕ್ಕಾಗತ್ತಾ ಹಗಲು ರಾತ್ರಿ ಮಕ್ಕಳನ್ನ ಹೋಗಿ ಅಯ್ಯೋ ಅವ್ರೇನು ಸಾಮಾನ್ಯರು ಅಂದ್ಕೊಂಡಿದ್ದೀರಾ ನೀವು ಮೊಬೈಲಿಂದ ಅವ್ರಂಗೆ ಹಾಳಾಗಿದ್ರಿ ಯಾರು ಇಲ್ಲ ನೋಡಿ ಇಲ್ಲ ಮೇಡಮ್ ನಾನು ಮೊಬೈಲೇ ನೋಡಿಲ್ಲ ಮೇಡಮ್ ಇನ್ನು ಅಲ್ಲ ಪಾಪ ಯಾರೋ ಒಬ್ಬೊಬ್ರು ಇಂಥ ಧರ್ಮರಾಯನ್ ಅಂತವ್ರು ಇದಾರ್ರಿ ಇನ್ನು ಮಿಕ್ಕದವೆಲ್ಲ ಅಂತ ಬೇಕಣ್ರಿ ನಮ್ಮ ಸ್ನೇಹಿತರೆ ಹೇಳಿದ್ರು ಮೊಬೈಲಿಂದ ಅಪರಾಧ ಪ್ರಕರಣಗಳು ಜಾಸ್ತಿ ಆಗ್ತಿದೆ ಅಂತ ನಿಜವಾಗ್ಲೂ ಅಪರಾಧ ಪ್ರಕರಣಗಳಿಗೆ ಸಾಕ್ಷಿಯಾಗಿ ಅಪರಾಧಿಗಳನ್ನು ಹಿಡಿಯಕ್ಕೆ ಮೊಬೈಲು ತುಂಬ ಸಹಾಯ ಮಾಡ್ತಾ ಇದೆ ಆಮೇಲೆ ಶಿಕ್ಷಣದ ಬಗ್ಗೆ ಹೇಳಿದ್ರು ಮಕ್ಕಳು ಮೊಬೈಲ್ ಇಟ್ಕೊಂಡ್ಬಿಟ್ರೆ ಹಾಳಾಗ್ತಾರೆ ಅಂತ ಅವ್ರೆ ಉಪಯೋಗಿಸೋರ ಮೇಲೆ ಹೋಗುತ್ತೆ ಒಳ್ಳೆ ಭಾಷಣ ಒಳ್ಳೆ ಪಾಠಗಳನ್ನು ರೆಕಾರ್ಡ್ ಮಾಡ್ಕೊಂಡ್ಬಂದು ತಮ್ಗೆ ಅರ್ಥವಾಗದೇ ಇದ್ದಾಗ ಇನ್ನೊಂದ್ಸಲ ಮನೇಲಿ ಕೂತ್ಕೊಂಡು ಕೇಳಬಹುದು ಅದರಿಂದ ಎಲ್ರಿಗೂ ಇದು ಉಪಯೋಗವಾಗಿದೆ ಅಂತಲೇ ಹೇಳ್ಬೋದು ಇನ್ನು ಅರಣ್ಯದಲ್ಲಿ ತಪ್ಪಿಸ್ಕೊಂಡವ್ರನ್ನ ಮೊಬೈಲ್ ತರಂಗಾಂತರಗಳಿಂದ ಪತ್ತೆ ಮಾಡಿ ಹಿಡಿದು ಅವ್ರನ್ನ ನಾಡಿಗೆ ಕರ್ಕೊಂಬಂದಿರೋ ಪ್ರಕರಣಗಳು ಕೂಡ ಬೇಕಾದಷ್ಟು ಅಂದರೆ ಅವ್ರು ಹೇಳ್ತಾರೆ ಕಳ್ಳರನ್ನ ಮೊಬೈಲ್ ಮೂಲಕ ಹಿಡಿಬೋದು ಅಂತ ಆ ಮೊಬೈಲ್ ಇಟ್ಕೊಂಡವ್ರೆಲ್ಲ ಕಳ್ಳರು ಅಂತ ನಿಮ್ಮ ಪ್ರಕಾರ ಅಲ್ಲಲ್ಲ ಅವ್ರು ಹೇಳಿದ ಹಾಗಲ್ಲ ಮೊಬೈಲ್ ಇಟ್ಕೊಂಡವರೆಲ್ಲ ಕಳ್ಳರು ಅಂತಲ್ಲ ಇವ್ರು ಹೇಳಿದ್ರಲ್ಲ ಟಕ ಟಕ ಟಿಕಿ ಟಿಕಿ ಅಂತ ಅದೆಲ್ಲ ಕಂಡುಹಿಡಿಬಹುದು ಏನಂತೀರಮ್ಮ ಇದಕ್ಕೆ ಇವಾಗಿನ ಯುವ ಪೀಳಿಗೆಯಲ್ಲಿ ಹುಡುಗ ಹುಡುಗಿಯರು ಹೊರಗಡೆ ಹೋಗ್ತಾರೆ ತಂದೆ ತಾಯಿ ಪಾಪ ಓದಕ್ಕೋ ಕೆಲ್ಸಕ್ಕೋ ಎಲ್ಲಿಗೋ ಹೋಗಿರ್ತಾರೆ ಅಂತ ನೆಮ್ಮದಿಯಿಂದ ಮನೇಲಿರ್ತಾರೆ ಆದ್ರೆ ನಾವು ಪ್ರತಿನಿತ್ಯ ನೋಡ್ತೀವಿ ಹುಡುಗ ಹುಡುಗಿಯರು ಹುಡುಗನೇ ಬೇರೆ ಹುಡುಗಿನೇ ಬೇರೆ ಅಂತ ಇಟ್ಕೊಳ್ಳಿ ಒಂದು ಪ್ಲೇಸಲ್ಲಿ ನಿಂತ್ಕೊಂಡು ಗಂಟಾನ್ಗಟ್ಲೆ ಮಾತನಾಡ್ತಾರೆ ಅದೇ ಟೈಮನ್ನ ಮನೆಗೆ ಹೋಗ್ಬಿಟ್ಟು ತಂದೆ ತಾಯಿಗಳಿಗೆ ಸಹಾಯ ಮಾಡಿ ತಾನು ಓದ್ಕೊಂಡು ಒಳ್ಳೆ ವ್ಯಕ್ತಿನೋ ಒಳ್ಳೆ ಗೃಹಿಣಿನೋ ಆಗಿ ಅಥವಾ ಒಂದು ಸಮಾಜಕ್ಕೆ ಸೇವೆ ಸಲ್ಲಿಸ್ಕೊಂಡು ಮುಂದುವರಿಬೋದಲ್ಲ ಅದ್ರ ಬದಲು ಈ ಮೊಬೈಲ್ನಿಂದ ಹಾಳಾಗ್ತಾ ಇದಾರ ಇದಕ್ಕೇನು ಹೇಳ್ತೀರಾ ನೀವು ಮೊಬೈಲಿಂದ ಹಾಳಾಗ್ತಿದೆ ಯುವ ಜನತೆ ಅಂತಾರೆ ಸ್ನೇಹಿತರು ಹೇಳ್ತಾರೆ ಇವನ್ ಮಕ್ಕಳಿಗೆಲ್ಲ ಕೆಟ್ಟ ಹೊರಗಡೆ ಹೋದ್ರೆ ತಾಯಿ ತಂದೆ ಗೊತ್ತಾಗಲ್ಲ ಅಂತ ಅದೇ ಒಂದು ಹುಡುಗಿನ ಮದುವೆ ಮಾಡಿ ನಾವು ಗಂಡನ ಮನೆ ಕಳಿಸಿರ್ತೀವಿ ಆದ್ರೆ ಈ ಮೊಬೈಲ್ ಇಲ್ದರೆ ಆ ಮಕ್ಕಳು ನಾವು ಹೋಗಿ ನೋಡೋವರೆಗೂ ಏನು ಅಂತ ಗೊತ್ತಾಗಲ್ಲ ಗಂಡ ಸೇರಿರ್ತಾರೋ ಅತ್ತೆ ಸೇರಿರ್ತಾರೋ ಮಾವ ಸೇರಿದ್ರೆ ಒಂದೂ ಗೊತ್ತಿರಲ್ಲ ಮೊಬೈಲಿಂದ ಆ ಹುಡುಗಿ ತಾಯಿ ತಂದೆಗೆ ಹೇಳ್ತಾಳೆ ಅಪ್ಪ ನಮ್ಮ ಇಲ್ಲಿ ತಂದೆ ಮನೇಲಿ ಮಾವನ ಮೇಲೆ ತುಂಬ ಕಷ್ಟ ಇದೆ ನಮ್ಮ ಯಜಮಾನ ಸರಿ ಇಲ್ಲ ಅಂತ ಹೇಳ್ತಾಳೆ ಹಾಗೆ ಅವರು ಮೊಬೈಲ್ ಕೇಳ್ಕೊಂಡು ಹೋಗಿ ಮನೆಗೆ ಹೋಗಿ ಹುಡುಗಿ ಕರ್ಕೊಂಬಂದು ಅಪಘಾತಗಳನ್ನು ತಪ್ಪಿಸ್ಬೋದು ಅಂದ್ರೆ ಮೊಬೈಲು ಚಾಡಿ ಹೇಳಕ್ಕೆ ಒಳ್ಳೆ ಸಹಕಾರಿ ಅಂತಾರೆ ಏನಂತೀರಮ್ಮ ಇದನ್ನ ಖಂಡಿತ ಅವರೇನೆ ಒಪ್ಕೊಳ್ತಾ ಇದ್ದಾರೆ ಯಾಕಂದ್ರೆ ಹಿಂದಿನ ಕಾಲದಲ್ಲಿ ಯಾವ ಮೊಬೈಲ್ ಇರಲಿಲ್ಲ ತಂದೆ ತಾಯಿಗಳು ಹೆಣ್ಣು ಮಕ್ಕಳಿಗೆ ಕೊಟ್ಟ ಮನೆ ಕುಲದಿಂದ ಹೊರಗೆ ನೀನೇನೇ ಬಾಳಿದರೂ ಬದುಕಿದರೂ ನಿನ್ನ ಗಂಡನ ಮನೆಯಲ್ಲಿ ಅತ್ತೆ ಮಾವಂದಿರ ಸೇವೆಯನ್ನು ಮಾಡಿಕೊಂಡು ಅವರ ಗೌರವಕ್ಕೆ ಪಾತ್ರರಾಗಿ ನಮ್ಮ ಕೊಟ್ಟ ಮನೆಗೂ ಬದುಕಿದ ಮನೆಗೂ ಕೂಡ ನೀನು ಹೆಸರನ್ನ ಕೀರ್ತಿಯನ್ನು ತರಬೇಕು ಇದು ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಹೆಣ್ಣಿಗೆ ಕಲಿಸತಕ್ಕಂತಹ ಸಹನಶೀಲತೆಯ ಸಂಯಮದ ಸಂಸ್ಕೃತಿ ಇದು ನಿಮ್ಮ ಭಾವನೆಯಲ್ಲಿ ಇದೆ ಚಾಡಿಯನ್ನು ಹೇಳಿ ನೀವೇ ನಿಮ್ಮ ಮಗಳನ್ನ ಅವರ ಮನೆಯಿಂದ ತಂದು ಇಟ್ಟುಕೊಂಡು ನಿಮ್ಮ ಮಗಳ ಬಾಳಿಗೆ ನೀವೇ ಉರುಳಾಗ್ತಾ ಇದ್ದೀರಾ ಅಂದ್ರೆ ನೀವು ಇನ್ನೂ ಹಾಳು ಮಾಡ್ತಿದ್ದೀರಾ ಅಂತೀಯರ್ ಅವರು ಖಂಡಿತ ಇಲ್ಲ ಎಲ್ಲಾರ ಎಲ್ಲ ಸಂದರ್ಭದಲ್ಲೂ ಒಂದು ಮೊಬೈಲು ಸಹಾಯ ಆಗುತ್ತೆ ಅಂತ ಅಲ್ಲ ನೀವು ಹೇಳಿದ್ರಿ ಮೊಬೈಲ್ ಇದ್ರೆ ಸಂಸಾರ ಉಳಿಯುತ್ತೆ ಅಂತ ಹಾಗಲ್ಲ ಇವರು ಅನಾಹುತ ತಪ್ಪಿಸ್ಬಹುದು ಅಂತ ಹೇಳಿದರು ಅಷ್ಟೇ ಮೊನ್ನೆ ನನ್ನ ಮಗಳು ಇನ್ನು ಮದುವೆ ಆಗಿ 2 ತಿಂಗಳು ಆಗಿಲ್ಲ ಅಡುಗೆ ಮಾಡುವಾಗ ಯಾವುದೋ ಒಂದು ಅಡುಗೆ ಗೊತ್ತಿರಲಿಲ್ಲ ಅವ್ರ ಗಂಡಂಗೆ ಅವ್ರ ಮಾವಂಗೆ ತುಂಬ ಇಷ್ಟನಂತೆ ಏನಮ್ಮ ಇದು ರೆಸಿಪಿ ಹೇಗೆ ಮಾಡೋದು ಅಂತ ಕೇಳಿಕೊಂಡು ನಾ ಹೇಳ್ದಂಗೆ ಮಾಡಿ ಅಲ್ಲೆಲ್ಲ ಒಳ್ಳೆ ಶಾಬಾಷ್ಗಿರಿ ಗಿಡಿಸಿದ್ಲು ಆ ಥರ ಹೆಣ್ಮಕ್ಳಿಗೆ ಮೊಬೈಲು ತುಂಬ ಅವಶ್ಯಕತೆ ಇದೆ ಅವ್ರು ಹೇಳ್ತಿದಾರೆ ಅಡುಗೆ ಮಾಡೋಕ್ಕೆ ಮೊಬೈಲ್ ಒಳ್ಳೆ ಸಹಕಾರಿ ಫೋನಲ್ಲಿ ಮಾತಾಡ್ಕೊಂಡು ಒಳ್ಳೆ ಸೂತ್ರ ಹೊಡ್ಬಿಡಿ ಏನಾರು ಆಗಲಿ ಅಂತ ಅಲ್ಲ ನಾ ಹೇಳ್ತೀನಿ ಏನಪ್ಪ ಅಂತಂದರೆ ಈ ಹುಡುಗಿರು ಬರೀ ರೆಸಿಪಿ ತಿಳ್ಕೊಂಡ್ರೆ ಸಾಲದು ಅಷ್ಟು ತಿಳ್ಕೊಂಡು ಸುಮ್ಮನೆ ಆಗಿಬಿಟ್ರೆ ಪರವಾಗಿಲ್ಲ ಬೆಳಗ್ಗೆ ಎದ್ದಿದ ತಕ್ಷಣ ಮಕ್ಕಳಿದ್ರೆ ಅಂತೂ ಅದು ಪುಪ್ಪು ಮಾಡ್ತಾ ಸುಸು ಮಾಡ್ತಾ ಏನು ಮಾಡ್ತೋ ಆ ರನ್ನಿಂಗ್ ಕಾಮೆಂಟ್ರಿ ಶುರು ಮಾಡಿಬಿಟ್ರೆ ತಂದೆ ತಾಯಿ ಮನೆಗೆ ಮೊಬೈಲ್ ಹಿಡ್ಕೊಂಡು ಕುಸುಪಿಸು ಪಿಸು ಪಿಸಿ ಕಿಸಿ ಪಿಸಿ ಪಿಸು ಪಿಸಿ ಅಂತ ಶುರು ಮಾಡ್ಕೊಂಬಿಟ್ಟು ಹೇಳ್ತಲೇ ಇರ್ತಾರೆ ಇಡೀ ದಿನದ ಚರಿತ್ರೆ ಅವ್ರ ಅಮ್ಮ ಅಪ್ಪನ ತಿಳಿಸ್ಬಿಡ್ತಾರೆ ಹೀಗಾಗಿ ಏನಾಗ್ಬಿಡುತ್ತೆ ಅಂತಂದರೆ ಅಮ್ಮ ಅಪ್ಪಂಗೆ ಬಹಳ ಬೇಜಾರಾಗ್ಬಿಡುತ್ತೆ ಏನು ನನ್ನ ಮಕ್ಕಳು ನಾನು ಮದುವೆ ಮಾಡಿ ಇಷ್ಟು ದುಡ್ಡು ಖರ್ಚು ಮಾಡಿ ಮದುವೆ ಮಾಡಿ ಕಳಿಸಿದ್ದಕ್ಕೆ ಹೀಗಾಗ್ಬಿಡ್ತಲ್ಲ ಅಂತ ಹೇಳ್ಬಿಟ್ಟು ಬಹಳ ಬೇಜಾರು ಮಾಡ್ಕೊಂಬಿಟ್ಟು ಏಯ್ ನೀನು ಬಿಟ್ಟು ಬಂದ್ಬೇಡೆ ನಿನ್ನ ಗಂಡನ ಅದೇನು ಮಾಡ್ತಾನೋ ನೋಡ್ತೀವಿ ಅಂತ ಹೇಳ್ಬಿಡ್ತಾರೆ ಹೀಗಾಗ್ಬಿಟ್ಟು ನಮ್ಮದು ವಸುದೈವ ಕುಟುಂಬ ಅಂತಕ್ಕಂಥದ್ದು ನಮ್ಮ ಭಾರತ ದೇಶ ಅದನ್ನು ಬಿಟ್ಬಿಟ್ಟು ಈಗ ಏನು ಮಾಡ್ತಾ ಇದೀವಪ್ಪ ಅಂತ ಹೇಳಿದ್ರೆ ಆ ಅವಿಭಕ್ತ ಕುಟುಂಬನ ವಿಭಕ್ತ ಕುಟುಂಬ ಮಾಡೋದಕ್ಕೆ ಈ ಮೊಬೈಲ್ ಖಂಡಿತ ಕಾರಣ ಆಗುತ್ತೆ ಅಂತ ನಾನು ಹೇಳ್ತೀನಿ ಕುಟುಂಬನ ಒಡೆಯೋಕ್ಕೆ ಮೊಬೈಲ್ ಕಾರಣ ಆಗ್ತಿದೆ ಅಂತ ಏನಂತೀರಮ್ಮ ಖಂಡಿತ ಇಲ್ಲ ಕುಟುಂಬ ಒಡೆಯೋದಕ್ಕೆ ಮೊಬೈಲು ಅಂತಂದರೆ ಅದು ಖಂಡಿತ ಅಲ್ಲ ಕುಟುಂಬ ಒಡೆಯೋದು ಮನಸ್ಸು ಮೊಬೈಲ್ ಅಲ್ಲ ಮನುಷ್ಯ ಮನಸ್ಸು ಮಾಡಿದ್ರೆ ಏನು ಬೇಕಾದರೂ ಮಾಡ್ಬೋದು ಇವತ್ತು ನೋಡಿ ಮನಸ್ಸು ಮಾಡಿದ್ದಕ್ಕೇ ನಮ್ಮ
ನಿಮಗೆ ಗೊತ್ತಿರೋ ಹಾಗೆ ನಾನು ಆಗ್ಲೇ ಹೇಳಿದಿನಿ ಸುವರ್ಣ ಲೇಡೀಸ್ ಕ್ಲಬ್ ಅಲ್ಲಿ ನಾವು ಇಲ್ಲಿ ಭಾಗವಹಿಸ್ತಾ ಇದೀವಿ ಅಂತ ನಮ್ಮ ಸುಮನ ರಘುನಂದನ್ ಅವರು ನೋಡಿ ಮನಸ್ ಮಾಡಿದಕ್ಕೆ ಅದೇ ಮೊಬೈಲ್ ಇಂದಾನೆ ಸಾವಿರಾರು ಜನಕ್ಕೆ ಎಸ್ಎಂಎಸ್ ಕಳಿಸಿ ಫೋನ್ ಮಾಡಿ 1 ಗಂಟೆಯಲ್ಲಿ ಮಾಡಿದ್ರು ಅವರು ಇಷ್ಟು ಜನ ಸೇರಿಸಬೇಕಾದ್ರೆ ಅದು ಮೊಬೈಲೇ ಕಾರಣ ಆದ್ರಿಂದ ಅದು ಕುಟುಂಬ ಒಡೆಯೋ ಕೆಲಸ ಅಲ್ಲ ಮನಸ್ಸುಗಳನ್ನ ಸೇರಿಸೋ ಕೆಲಸ ಮಾಡುತ್ತೆ ಆಮೇಲೆ ಅವಾಗಲೇ ಹೇಳಿದ್ರು ಅಮ್ಮ ಹೇಳಿದ್ರು ಏನು ಅಪರಾಧಗಳಾಗುತ್ತೆ ಮಕ್ಕಳುಗಳಿಗೆಲ್ಲ ಕೆಟ್ಟು ಹೋಗ್ತಾರೆ ಅವರೆಲ್ಲ ಅತ್ತೆ ಮನೆಯಲ್ಲಿ ಬಾಳಬೇಕು ಅಂತ ಇವತ್ತು ನಾನು ಅಷ್ಟೇ ನನ್ನ ಮದುವೆ ಆಗಿ 18 ವರ್ಷ ಆಗಿದೆ ಇವತ್ತು ನಾನು ಅತ್ತೆ ಮಾವನ ಜೊತೆ ಇದೀನಿ ನನ್ನ ಹತ್ರ 3 ಮೊಬೈಲ್ ಇದೆ ಯಾಕೆ ಗೊತ್ತಾ 3 ಮೊಬೈಲ್ ನಿಮ್ಮಿಂದನೇ ಮೇಡಂ ಉದ್ದಾರ ಆಗ್ತಿರೋದು ಕಂಪನಿ ಖಂಡಿತ ಇಲ್ಲಾಂದ್ರೆ ಹೆಂಗೆ ಯಾಕೆಂದ್ರೆ ಅವರೇ ಹೇಳ್ತಾರೆ ನೋಡಮ್ಮ ಫ್ಯಾಮಿಲಿ ಮೆಂಬರ್ಸ್ ಕೆಲ್ಲ 1 ನಂಬರ್ ಇಟ್ಕೊಂಡ್ಬಿಡು ಹೊರಗಡೆ ಅವರೆಲ್ಲ ಯಾಕಂದ್ರೆ ಪಪ್ಪ ನೀನು ಅಷ್ಟು ಕೆಲಸ ಮಾಡ್ತಾ ಇರ್ತೀಯ ನನಗೆ ರಾತ್ರಿ 12 ಗಂಟೆಗೂ ಫೋನ್ ಬರುತ್ತೆ 1 ಗಂಟೆಗೂ ಫೋನ್ ಬರುತ್ತೆ ಹಾಗಾದ್ರೆ ಅದಕ್ಕೆಲ್ಲ ತಪ್ಪು ತಿಳ್ಕೊಂಡ್ಬಿಟ್ರೆ ನಮ್ಮ ಅತ್ತೆನೇ ಎಷ್ಟು ಸಹಕಾರ ಕೊಡ್ತಾರೆ ಗೊತ್ತಾ ಇವತ್ತು ಇಟ್ಕೊಂಡು ಕೂತ್ಕೊಂಡು ಮೈಕ್ ಇಟ್ಕೊಂಡು ಮಾತಾಡ್ತಿದ್ದೀನಿ ಅಂದ್ರೆ ಅದಕ್ಕೆಲ್ಲ ಸಹಕಾರ ನಮ್ಮ ಅತ್ತೆನೇ 3 ಮೊಬೈಲ್ ಕೊಡ್ಸೋದಕ್ಕೂ ನಮ್ಮ ಅತ್ತೆನೇ ಕಾರಣ ನೀವೇನಂತೀರ ಮೇಡಂ 3 ಫೋನ್ ಇಟ್ಕೊಂಡಿದ್ದಾರಂತೆ ನೀವು 1 ಫೋನ್ ಇಟ್ಕೊಂಡಿಲ್ಲ ಏನಿದು ಅಂತೀಯಾರೆ ಮೊಬೈಲ್ ಎಲ್ಲಿ ಇಟ್ಕೋಬೇಕು ಅಂತಾನೆ ಗೊತ್ತಿಲ್ಲ ಹೊತ್ತು ಗೊತ್ತಿಲ್ಲದೆ ಇಟ್ಕೊಂಡಿದ್ದಾರೆ ಅವರು ಅದರಿಂದ ಈ ತರ ಆಗ್ಬಿಟ್ಟಿದೆ ನನ್ನ ಕೇಳಿದ್ರೆ ವಾಹನ ಚಾಲನೆ ಮಾಡುವಾಗ ಮೊಬೈಲ್ ಕಿವಿಗೆ ಇಟ್ಕೊಂಡು ಅಪಘಾತ ಆಗುತ್ತೆ ಅದೇನು ಕೆಡ್ದಲ್ವೇ ಮೇಡಂ ಆಮೇಲೆ ಏನು ಎಲ್ಲಿ ಮಾತಾಡ್ತೀರಿ ಎಲ್ಲ ಅಲ್ಲೇ ಕಿರ್ಚ್ಕೋತಾ ಇರ್ತಾರೆ ಮನೆ ಸುದ್ದಿ ಎಲ್ಲ ಟಾಮ್ ಟಾಮ್ ಮಾಡ್ಕೊಂಡ್ಬಿಟ್ಟಿರ್ತಾರೆ ಅದ್ರ ಬಗ್ಗೆ ಪ್ರಜ್ಞೆನೇ ಇರಲ್ಲ ಹ್ಞೂ ಏನು ನಮ್ಮನೆ ಸುದ್ದಿ ಆಚೆಗೆ ಬದಲು ಸಂಸಾರ ಗುಟ್ಟು ವ್ಯಾಧಿ ರೊಟ್ಟು ಅನ್ನೋರು ಈಗ ಸಂಸಾರ ಎಲ್ಲ ಗೋವಿಂದ ಇದರಿಂದಾನೇ ಅರ್ಧ ಪ್ರಚಾರ ಗೋವಿಂದ ಮಾಡ್ತಿದೆ ಫೋನು ಅಂತೀಯಾರೆ ಇವರು ಮೊಬೈಲ್ ಬಗ್ಗೆ ಇಷ್ಟೊಂದು ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ ಅದು ಹೇಗೆ ನಮಗೆ ಒಂದು ಸ್ಫೂರ್ತಿಯ ಸೆಲೆಯಾಗಿದೆ ಅನ್ನೋದು ನಾನು ಹೇಳ್ತೀನಿ ಬೆರೆ ಗೊಗೊಳಿಸುವ ಭವ್ಯ ಧರಣಿಯೊಳಗೆ ಓಡುತ್ತಿರುವ ಈ ಬದುಕಿನಲ್ಲಿ ವಿಶ್ವರೂಪದಿ ಮೆರೆಯುತ್ತಿರುವ ಮೊಬೈಲಿನ ಕಥೆಯೇನು ಪೇಳ್ವೆನು ರೇಡಿಯೋ ಗಡಿಯಾರವಾಗಿ ಅಂತರ್ಜಾಲ ಕ್ಯಾಮರಾ ಆದಿಯಾಗಿ ಜನರ ಸುಖ ದುಃಖದಲ್ಲಿ ಭಾಗಿಯಾಗುವ ಗೆಳೆಯನಾಗಿ ನೀನೆ ನಮ್ಮ ಸ್ನೇಹ ಬಂದೋ ನೀನೆ ಅನಿವಾರ್ಯ ಸಿಂಧೋ ನೀನಿರಬೇಕು ಎಲ್ಲರ ಕೈಯಲ್ಲೊಂದೋ ಬದುಕಿಗೆ ಬರುವುದು ಸ್ಫೂರ್ತಿ ಬಿಂದು ವಾ 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 ಧರಣಿ ಮಂಡಳ ಮಧ್ಯದೊಳಗೇನೆ ಮೊಬೈಲ್ನ ಚೇಂಜ್ ಮಾಡ್ಕೊಂಡ್ರು ಅವರು ನೋಡಿ ಮಕ್ಕಳು ಮನೆಯಲ್ಲಿ ಅಜ್ಜಿ ತಾತ ಇರ್ತಾರೆ ಮನೆಗೆ ನೆಂಟರು ಬಂದಿರ್ತಾರೆ ಎಲ್ಲ ಸೇರಿರ್ತಾರೆ ಅವರೆಲ್ಲ ಮಾತನಾಡ್ತಿರ್ತಾರೆ ಮಕ್ಕಳನ್ನ ಬನ್ನಿ ಮಾತನಾಡೋಣ ಅಂತ ಕರೀತಾರೆ ಆದ್ರೆ ಮಕ್ಕಳು ಬರೋದಿಲ್ಲ ನಾನು ಅಜ್ಜಿ ನಾನು ಮೊಬೈಲಲ್ಲಿ ಆಟ ಆಡಬೇಕು ಆಮೇಲೆ ನಿಮ್ಮ ಹತ್ರ ಮಾತಾಡ್ತೇನೆ ನನಗೆ ಟೈಮ್ ಇಲ್ಲ ಅಂತ ಹೇಳ್ತಾರೆ ಮತ್ತು ಇದರಿಂದ ಮಾನವ ಸಂಬಂಧಗಳೇ ತಪ್ಪು ಹೋಗ್ತಾ ಇದೆ ಮತ್ತು ಮನೆಯಲ್ಲಿ ರಕ್ತ ಸಂಬಂಧಗಳು ತಪ್ಪು ಹೋಗ್ತಾ ಇದೆ ಓ ಮೊಬೈಲೇ ಮೊಬೈಲೇ ನೀನು ಬಂದೆ ಮಾನವ ಸಂಬಂಧ ಕಿತ್ತುಕೊಂಡೆ ನಿನ್ನ ಜನ ಜಾಣತನ ನೋಡಿ ನನಗೆ ಅಸೂಯೆ ಆಗಿದೆ ನಿನಗಿರೋ ಭಾಗ್ಯ ನನಗಿಲ್ಲ ಎಂದು ನಾನು ಬಾಯ್ ಬಾಯ್ ಕಣ್ಣು ಕಣ್ಣು ಬಿಡೋ ಹಾಗಾಗಿದೆ ಮೊಬೈಲ್ ಪರಿಸ್ಥಿತಿ ಈ ಥರ ಆಗಿದೆ ನೋಡಿ ಮೇಡಮ್ ಮೊಬೈಲು ಸಂಸಾರನ ಒಡೆಯುತ್ತೆ ಸಂಸಾರನ ಹಾಳು ಮಾಡುತ್ತೆ ಮೊಬೈಲ್ ನಾಶ ಮಾಡ್ತಿದೆ ಅಂತ ಅವ್ರು ಹೇಳ್ತಿದ್ದಾರೆ ಮೊಬೈಲಿಂದ ಎಲ್ಲ ಕಷ್ಟ ಸುಖಗಳು ಬೇಕಾಗುತ್ತದೆ ಮೊಬೈಲ್ ಬೇಕೇ ಬೇಕು ಎಲ್ಲರಿಗೂ ನಾನು ಹೇಳ್ತೀನಿ ಈಗ ನಾವಿಲ್ಲಿ ಚರ್ಚೆ ಮಾಡ್ತಾ ಇರೋದು ಕೇವಲ ಏನು ಮಧ್ಯಮ ವರ್ಗ ಮತ್ತು ಉತ್ತಮ ಮಧ್ಯಮ ವರ್ಗ ಶ್ರೀಮಂತ ವರ್ಗದವನ್ನು ಸೀಮಿತಗೊಳಿಸಿಕೊಂಡು ನಾವು ಈಗ ಮಾತನಾಡ್ತಾ ಇದ್ದೀವಿ ಆದರೆ ನಮ್ಮ ದೇಶದಲ್ಲಿ ತೀರಾ ಬಡತನದ ರೇಖೆಯಲ್ಲಿ ಕೆಳಮಟ್ಟದಲ್ಲಿರತಕ್ಕಂತಹ ಒಬ್ಬ ಶ್ರೀಸಾಮಾನ್ಯ ಅಥವಾ ಜನಸಾಮಾನ್ಯರ ಬಗ್ಗೆ ಅವರ ಹತ್ರ ಯಾವ ಮೊಬೈಲ್ ಇರುತ್ತೆ ಒಂದು ತೊತ್ತಿನ ಊಟದಕ್ಕೋಸ್ಕರ ಅವರು ತಮ್ಮ ಹೊಟ್ಟೆಯ ಚೀಲವನ್ನು ತುಂಬಿಸಿಕೊಳ್ಳಲಿಕ್ಕೆ ಅವರು ಏನು ಮಾಡ್ತಾರೆ ದಿನ ವಹಿ ದುಡಿದು ಬರ್ತಾರೆ ತಮ್ಮ ಮಕ್ಕಳಿಗೆ ಊಟ ಕೊಡೋದಕ್ಕೆ ಕಷ್ಟಪಡ್ತಿರ್ತಾರೆ ಅಂತಹ ವ್ಯಕ್ತಿಗಳು ಮೊಬೈಲ್ನಲ್ಲಿ ಎಲ್ಲಿ ಮಾತಾಡಲಿಕ್ಕೆ ಸಾಧ್ಯ ಮೊಬೈಲ್ ಅಲ್ಲ ಮೇಡಮ್ ಇಲ್ಲಿ ಪ್ರೋಗ್ರಾಮ್ ಮಾಡ್ತಿದ್ದೀವಿ ಇಲ್ಲಿ ಚರ್ಚೆ ಮಾಡ್ತಿದ್ದೀವಿ ಫೋನ್ ಬಂತಂತ ಎದ್ದೋಗ್ತಿರಲ್ಲ ಓ ಇವರೆಲ್ಲ ಕುಟುಂಬ ಒಡೆಯುತ್ತೆ ಗಿಡೀತೆ ಅಂತ ಹೇಳ್ತಾ ಇದ್ರಲ್ಲ ಎಂಥ ಸಂತೋಷದ ಕುಟುಂಬ ಒಂದು ಮಾಡು ಒಂದು ಕಾಲ್ ಬಂದಿತ್ತು ಗೊತ್ತಾ ನಮ್ಮ ರಿಲೇಷನ್ ಒಬ್ಬರಿಗೆ ಡಿಲಿವರಿ ಕೇಸ್ ನಡೀತಾ ಇದಾಗಿತ್ತು ಅವ್ರಿಗೆ ಒಂದು ಹೆಣ್ಮಗು ನಂಗೂ ತುಂಬ ಟೆನ್ಷನ್ ಆಗಿ ಈ ಕಾರ್ಯಕ್ರಮಕ್ಕೆ ಬರಬೇಕಲ್ಲ ಅಂತಿದ್ದೆ ಈಗ ಒಂದು ಸಂತೋಷದ ಸುದ್ದಿ ಹೇಳಿದ್ರು ಏನಪ್ಪ ಅಂದ್ರೆ ಅವ್ರಿಗೆ ಹೆಣ್ಮಗು ಆಗಿ ಮಗು ಬಾಣಂತಿ ಚೆನ್ನಾಗಿದ್ದಾರೆ ಅಂತ ಭಾಗವಹಿಸಿಕ್ಕೆ ನಂಗೆ ತುಂಬಾ ಖುಷಿ ನೋಡಿ ಮೊಬೈಲ್ ಇರೋದ್ರಿಂದ ಎಷ್ಟು ಬೇಗ ಅವರು ಸಂಪರ್ಕ ಸಾಧಿಸಿ ನಂಗೆ ವಿಷಯ ನೋಡಿ ಅವ್ರು ಮೊಬೈಲ್ ಇಟ್ಕೊಂಡಿದ್ದಕ್ಕೆ ಡೆಲಿವರಿ ನ್ಯೂಸ್ ಗೊತ್ತಾಯ್ತು ಅಂತಿದ್ದಾರೆ ನೋಡಿದ್ರ ಈಗ ನೀವೇ ನೋಡಿ ಇವಾಗ ಸಾಕ್ಷಿಯಾಗಿ ಇವ್ರು ಬೇಡ ಅಂದ್ರು ನಾವು ಇವರೆಲ್ಲ ಪ್ರೇಕ್ಷಕರೇ ಹೇಳ್ತಾ ಇದ್ದಾರೆ ಮೊಬೈಲ್ ಬೇಕು ಅಂತ ಮೊಬೈಲ್ ಬೇಡದೇ ಇರೋರು ನೋಡಿ ತಂದಿಲ್ಲಿ ಇಟ್ಬಿಡಿ ನೋಡೋಣ ಮೊಬೈಲ್ ಯಾರಿಗೆ ಬೇಡವಾ ಅಲ್ಲ ಮೇಡಮ್ 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 ನವರು ಏನೋ ಹೇಳ್ತಿದ್ರು ಒಂದ್ಸತಿ ಕೇಳ್ಕೊಂಡ್ಬಂದ್ಬಿಡ್ಲಲ್ಲ ಮಾಡಿ ನೀವು ಹಾಗೆ ಮಾಡಿ
ಮೊಬೈಲ್ ಬೇಕೋ ಬೇಡವೋ? ನನಗೆ ಮೊಬೈಲ್ ಬೇಡ. ಯಾಕೆ ಬೇಡ ಅಂತಂದ್ರೆ ಇದರಲ್ಲಿ ಕಮ್ಯುನಿಕೇಶನ್ಗಳು ತುಂಬ ಗ್ಯಾಪ್ ಸಿಗ್ತವೆ. ಕಾರಣ ಒಂದು ಇನ್ಸಿಡೆಂಟ್ ಹೇಳ್ತೀನಿ. ಒಂದು 20 ವರ್ಷದ ಹುಡುಗಿಗೆ ಒಂದು ಮಿಸ್ ಕಾಲ್ ಬಂತು, ರಾಂಗ್ ನಂಬರ್ ಅದು. ಆ ನಂಬರ್ ಆ ವಾಯ್ಸು ತುಂಬ ಹಿತವಾಗಿತ್ತು ಆ ಹುಡುಗಿಗೆ. ಅದೇನಾಯಿತು, ಅದೇ ರೀತಿ ಒಬ್ಬರಿಗೆ ಬಾಂಧವ್ಯ ಬೆಳೀತು, ಆ ಫೋನ್ ಮುಖಾಂತರನೇ ಸಂಬಂಧಗಳು ಬೆಳೀತು, ಇಬ್ಬರು ಮದುವೆ ಅಂತ ಆದರು, ಮಕ್ಕಳಾಗಿ ನಾಮಕರಣ ಮಾಡೋ ಮಟ್ಟಿಗೆ ಕೂಡ ಫೋನಲ್ಲಿ ಬಂದರು. ಫೋನಲ್ಲೇ ನಮಗೆ ಇಷ್ಟು ಆಗೋಯ್ತು ಅಲ್ಲಿಗೆ ಅಷ್ಟು ಮಾತುಗಳನ್ನು ಆಡಿದ್ದಾರೆ ಅಂತ. ಆಯ್ತಾ, ನಂತರ ಇಬ್ಬರು ಡಿಸೈಡ್ ಮಾಡಿದ್ರು, ನಾವು ಇಷ್ಟೆಲ್ಲ ಫೋನಲ್ಲಿ ಮಾತಾಡಿದ್ದೀವಿ, ಒಬ್ರನ್ನೊಬ್ಬರನ್ನು ಭೇಟಿ ಮಾಡಿಲ್ಲ, ಅದರಿಂದ ಭೇಟಿ ಮಾಡೋಣ, ಇಂಥ ಕಡೆಗೆ ಬನ್ನಿ ಅಂತ. ಅಲ್ಲ ಮೇಡಮ್, ಫೋನಲ್ಲೇ ನಡೆದಂಥ ಕತೆ ಇದು. ಹೇಳಿ ಮೇಡಮ್. ಆಯ್ತಾ, ನಂತರ ಭೇಟಿ ಮಾಡೋಕ್ಕೆ ಒಂದು ಪಾರ್ಕಿಗೆ ಬರಕ್ಕೆ ಹೇಳಿದ್ರು, ಪಾರ್ಕಿಗೆ ಬಂದರು. ಬಂದಂಥ ಮದುಮಗ ಎಷ್ಟು ವರ್ಷದವನಂತ ಗೆಸ್ ಮಾಡ್ತೀರಾ? 60 ವರ್ಷದ ಮದುಮಗ ಬಂದಿದ್ದಾನೆ ಪಾರ್ಕಿಗೆ. ಇಂಥವ್ರಿಗೆ ಮೊಬೈಲಿನಲ್ಲಿ ಸಂಪರ್ಕಗಳು ಬೇಕಾ? ಆಯ್ತು ಬಿಡಿ ಮೇಡಮ್, ಅವ್ರ ನಾಮಕರಣಕ್ಕೆ ನಾವು ಹೋಗ್ಬರೋಣ. ಥ್ಯಾಂಕ್ ಯು ಮೇಡಮ್. ಮೊಬೈಲ್ ಬೇಕು, ಮೊಬೈಲ್ನ ಸದುಪಯೋಗ ಪಡಿಸ್ಕೋಬೇಕು. ಇವಾಗ ಏನು ಮಾಡ್ತಾ ಇದ್ದಾರೆ, ದುರುಪಯೋಗ ಪಡಿಸ್ಕೋತಾ ಇದ್ದಾರೆ, ಅದು ಮಹಾ ತಪ್ಪು. ಮೊಬೈಲಿಂದ ಎಲ್ಲ ಎಲ್ಲೆಲ್ಲೋ ಇರೋರೆಲ್ಲ ಅವರೆಲ್ಲ ಹೇಳಿದ್ರಲ್ಲ, ಎಷ್ಟೊತ್ತು ಚರ್ಚೆ ಮಾಡಿದ್ರಲ್ಲ, ಎಷ್ಟೋ ಒಂದು ಒಬ್ಬರು ಸಾವಾಯಿತು ಅಂದ್ಕೊಳ್ಳಿ, ಎಷ್ಟೋ ದಿನ ಒಂದು ಹೋಗೋಕ್ಕೆ ಅವ್ರನ್ನ ಬರೋಕ್ಕೆ 3-4 ದಿನ ಬೇಕಾಗುತ್ತೆ ಒಂದು ವಿಚಾರ ತಿಳ್ಕೊಳ್ಳೋಕ್ಕೆ. 3 ನಿಮಿಷದಲ್ಲಿ ಪ್ರತಿ ಎಷ್ಟೇ ದೂರ ಇದ್ರೂ ನಾವು ತಿಳ್ಕೊಬೋದು, ನಮ್ಮ ಮಕ್ಕಳುಗಳೆಲ್ಲೇ ಇದ್ರು ನಾವು ಕಾಂಟ್ಯಾಕ್ಟ್ ಮಾಡ್ಕೋಬೋದು. ಹೊರಗಡೆ ಹೋಗುವ ಬರೋ ಮಕ್ಕಳು ಎಷ್ಟೊತ್ತಿಗೆ ಬರ್ತಾರೆ ಏನು ಅಂತ ಭಯ ಇರುತ್ತೆ, ಎಲ್ಲಿದ್ದೀರಾ ಏನು ಅಂತ ತಿಳ್ಕೊಬೋದು. ದಾರಿ ಮಧ್ಯದಲ್ಲಿ ಏನೇ ತೊಂದರೆ ಆದ್ರೂ ಮೊಬೈಲ್ ಹೆಲ್ಪ್ ಆಗುತ್ತೆ ನಮಗೆ, ಪ್ರತಿ ಒಂದರಲ್ಲೂ ಹೆಲ್ಪ್ ಇದೆ. ಅದನ್ನ ಕೆಲವರು ದುಷ್ಟರು ಅದನ್ನ ದುರುಪಯೋಗ ಪಡಿಸ್ಕೋತಾ ಇದ್ದಾರೆ, ಅಂತವ್ರಿಗೆ ಶಿಕ್ಷೆ ಆಗ್ಬೇಕು. ಮೇಡಮ್ ನಿಮ್ಮ ಹೆಸರು? ಉಮಾದೇವಿ ಅಂತ. ನಾದಹಂಸಿನಿ ಭಜನಾ ಸಂಘದಿಂದ ನಾವು ಬಂದಿದ್ದೀವಿ. ಬಟ್ ನಮಗೆ ಎಲ್ಲದಕ್ಕೂ ಅನುಕೂಲವಾಗುತ್ತೆ ಮೊಬೈಲು. ಯಾಕೆಂದರೆ ನಾವು ಏಜ್ ಆದವರು ಮನೆಯಲ್ಲಿ ಇರ್ತೀವಿ, ಮೊಮ್ಮಕ್ಕಳಿರುತ್ತೆ, ಒಂದು ಸಮಯ ನಮ್ಮ ಸ್ಕೂಲ್ನಿಂದ ಬರಲಿಲ್ಲ ಅಂದ್ರೆ ನಾವು ಹೊರಗೆ ಕರ್ಕೊಂಬರೋಕ್ಕಾಗಲ್ಲ. ನನ್ನ ಮಗನಿಗಾರು ತಿಳಿಸ್ಬೇಕು, ನಾನು ನನ್ನ ಮಗ ಮೊಮ್ಮಗ ಬಂದಿಲ್ಲ, ಬೇಗ ಏನಾದ್ರು ಅರೇಂಜ್ ಮಾಡು ಅಂದರೆ ಅರೇಂಜ್ ಮಾಡಿಕೊಡ್ತಾನೆ. ಅಮ್ಮ ಬಂದಿದ್ದೀನಿ, ಗಾಬರಿ ಆಗಬೇಡಿ, ನಾನು ಅರೇಂಜ್ ಮಾಡಿದ್ದೀನಿ ಅಂತ. ಇಂಥ ಪರಿಸ್ಥಿತಿನಲ್ಲಿ ವಯಸ್ಸಾದವ್ರಿಗೆ ಮಾತ್ರ ಅಡ್ವಾಂಟೇಜ್ ಇರುತ್ತೆ, ಅದರಲ್ಲಿ ಅಡ್ವಾಂಟೇಜು ಇರುತ್ತೆ. ಅದನ್ನು ಕಂಟ್ರೋಲ್ ಮಾಡ್ಕೊಂಡು ಆ ಕೆಪಾಸಿಟಿನ ನಾವು ಹೆಂಗೆ ಯೂಸ್ ಮಾಡ್ಕೊಳ್ತೀವಿ ಅದರ ಮೇಲೆ ಡಿಪೆಂಡ್. ಥ್ಯಾಂಕ್ ಯು ಅಮ್ಮ, ಭಾಳ ಒಳ್ಳೆ ಮಾತಾಡಿದ್ರಿ. ನಿಮ್ಮ ಹೆಸರು? ನನ್ನ ಹೆಸರು ಕಾವ್ಯ ಅಂತ. ಕೆಲವೊಂದು ವಿಷಯಕ್ಕೆ ಮೊಬೈಲ್ ಬೇಕಾಗುತ್ತೆ, ಕೆಲವೊಂದು ವಿಷಯಕ್ಕೆ ಬೇಡವಾಗುತ್ತೆ. ಈಗ ಎಕ್ಸಾಂಪಲ್ ತಗೊಂಡ್ರೆ ಮೊಬೈಲ್ನ ಜಾಸ್ತಿ ಯೂಸ್ ಮಾಡೋದ್ರಿಂದ ಫ್ಲ್ಯಾಶ್ ಲೈಟಿಂದ ಕ್ಯಾನ್ಸರ್ ರೋಗನೇ ಸಂಭವಿಸ್ಬೋದಾಗಿತ್ತೆ. ಕೆಲವರು ಹೇಳ್ತಾರೆ ಮೊಬೈಲಿಂದ ಒಳ್ಳೊಳ್ಳೆ ವಿಷಯಗಳು ಕಂಡ್ಕೊಬೋದು ಅಂತ. ಅದೇ ಕೆಲವು ವಿಷಯಗಳಲ್ಲಿ ಸ್ಟೂಡೆಂಟ್ಸ್ಗೆ ಮೊದಲಾಗಿ ಮೊಬೈಲ್ ಅವಶ್ಯಕತೆ ಇಲ್ಲ, ಅದರಿಂದ ತುಂಬ ತೊಂದರೆಗಳು ಉಂಟಾಗುತ್ತೆ. ಸ್ಟೂಡೆಂಟ್ಸು ಯಾವಾಗ ಮೊಬೈಲ್ ಯೂಸ್ ಮಾಡೋಕ್ಕೆ ಶುರು ಮಾಡ್ತಾರೆ ಅವಾಗ ಸುಳ್ಳು ಹೇಳೋಕ್ಕೆ ಶುರು ಮಾಡ್ತಾರೆ. ಈಗ ಕೆಲವ್ರು ಅಂತಾರೆ ಅವಾಗಿನ ಕಾಲದಲ್ಲಿ ಸತ್ಯ ಹರೀಶ್ ಚಂದ್ರ ನಿಜಾನೇ ಹೇಳ್ತಾ ಇದ್ದಾರೆ, ಈಗ ಅವ್ನ ಕೈಯಲ್ಲಿ ಮೊಬೈಲ್ ಕೊಟ್ಬಿಟ್ಟಿದ್ರೆ ಅಂತ ಸುಳ್ಳು ಹೇಳೋಕ್ಕೆ ಶುರು ಮಾಡ್ಬಿಡ್ತಾ ಇದ್ದ ಅಂತ. ಇದು ತುಂಬಾ ಸತ್ಯ, ಯಾಕಂದ್ರೆ ಈಗ ಯಾರೇ ಇರಲಿ, ಈಗ ನೀವೇ ಒಂದು ಎಕ್ಸಾಂಪಲ್ ತೋರಿಸಿದ್ರಿ, ಅಲ್ಲಿ ಈಗ ಮೈಸೂರಲ್ಲಿ ಇದ್ಕೊಂಡು ಹುಬ್ಳಿಲಿ ಇದ್ದೀನಿ ಅಂತ ಸುಳ್ಳು ಹೇಳಿದ್ರಿ. ಆದ್ರೆ ಎಲ್ಲೇ ಇದ್ರು ಪಕ್ಕದ ಮನೆನೇ ಇದ್ರು ಇಲ್ಲ ನಾವು ಬೇರೆ ಕಂಟ್ರಿಲೇ ಇದೀವಿ ಅಂತ ಬೇಕಾದ್ರೂ ಸುಳ್ಳು ಹೇಳ್ಬಿಡ್ತಾರೆ. ತುಂಬಾ ಚೆನ್ನಾಗಿ ಮಾತಾಡಿದ್ರಿ. ನಿಮ್ಮ ಮೊಬೈಲ್ ನಂಬರು? ನಮ್ಮ ಹತ್ರ ಮೊಬೈಲ್ ಯೂಸ್ ಮಾಡಿ. ನನ್ನ ಹೆಸರು ರಶ್ಮಿ ಅಂತ. ಮೊಬೈಲ್ ಬೇಕು, ಯಾಕಂದರೆ ಫಾರ್ ಎಕ್ಸಾಂಪಲ್ ನನ್ನ ತಾಯಿ ಹುಷಾರಿರಲಿಲ್ಲ, ಹಾರ್ಟ್ ಅಟ್ಯಾಕ್ ಆಗಿತ್ತು. 2 ನಿಮಿಷದಲ್ಲಿ ನಾವೆಲ್ಲರೂ ಕೋಆರ್ಡಿನೇಟ್ ಮಾಡಿಕೊಂಡು ಅವ್ರಿಗೆ ಫಸ್ಟ್ ಹಾಸ್ಪಿಟ್ಲಿಗೆ ಕಳಿಸಿ ಆಮೇಲೆ ನಾವು ರೀಚ್ ಆಗಿದ್ದೀವಿ. ಸೊ ಹಾಗಾಗಿ ಮೊಬೈಲ್ ಬೇಕು. ಥ್ಯಾಂಕ್ ಯು ಅಮ್ಮ. ಥ್ಯಾಂಕ್ ಯು. ಮೇಡಮ್, ಇಷ್ಟೊತ್ತು ಎಲ್ಲರೂ ಮಾತಾಡಿದ್ರು, ಏನಂತೀರಿ ಇವಾಗ? ನಾನು ಅಬ್ಸರ್ವ್ ಮಾಡಿರೋ ಹಂಗೆ ಯಾರು ಪಕ್ಕ ಬೇಕು ಅಂತಲೂ ಅನ್ನಲಿಲ್ಲ, ಬೇಡ ಅಂತಲೂ ಅನ್ನಲಿಲ್ಲ, ಆದರೆ ಬೇಕು ಅಂದವ್ರು ಜಾಸ್ತಿ ಹೇಳಿದ್ರು. ಭಾಳ ಸಂತೋಷ. ನಿಮ್ಮೆಲ್ಲರಿಗೂ ಸಹ ನಾವು ಬೇಕು, ಮೊಬೈಲ್ ಬೇಕು ಅನ್ನೋರ ಪರವಾಗಿ ನಿಮಗೆಲ್ಲ ಅಭಿನಂದನೆಗಳು ಮೊದಲನೇದಾಗಿ. ಥ್ಯಾಂಕ್ ಯು ಮೇಡಮ್. ನೀವೇನು ಹೇಳ್ತೀರಾ? ನಂಗೆ ಎಲ್ಲದಕ್ಕಿಂತ ಆಶ್ಚರ್ಯ ಆಗಿದ್ದು ನಮ್ಮ ರಾಜೇಶ್ವರಿ ಮೇಡಮ್ ಮೊಬೈಲ್ ಬೇಡ ಅಂದಿದ್ದು. ಅವರು ಮೊಬೈಲಿಂದ ನಮಗೆ ಹೇಳಿ SMS ಮಾಡಿ ತಿಳಿಸೋದಕ್ಕೆ ನಾವೆಲ್ಲ ಈ ಪ್ರೋಗ್ರಾಮಲ್ಲಿ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಅನುಕೂಲ ಆಯಿತು. ಅದರಿಂದ ಮೊಬೈಲ್ ಎಲ್ಲ ಕಾಲದಲ್ಲಿ ಇಲ್ಲದೆ ಇದ್ರೂ ಮೊಬೈಲ್ ಅವಶ್ಯಕತೆ ಖಂಡಿತ ಬೇಕಾಗೇ ಆಗುತ್ತೆ. ಓಕೆ ಮೇಡಮ್, ನೀವೇನು ಹೇಳ್ತೀರಮ್ಮ?
ನಮ್ಮ ನೆರೆದಿರೋ ವೀಕ್ಷಕರೆಲ್ಲ ಹೇಳಿದ ಹಾಗೆ ಇದನ್ನು ಉಪಯೋಗಿಸ್ಕೊಳ್ಳೋದ್ರ ಮೇಲೆ ಅವಲಂಬಿಸಿದೆ. ಒಳ್ಳೆಯದಕ್ಕೆ ಉಪಯೋಗಿಸ್ಕೋಬೇಕು, ಆದಷ್ಟು ದುರುಪಯೋಗ ಪಡಿಸ್ಕೊಳ್ಳೋದನ್ನು ಕಮ್ಮಿ ಮಾಡಿಕೊಂಡ್ರೆ ಆರೋಗ್ಯಕ್ಕೂ ಒಳ್ಳೆಯದು, ದೇಶಕ್ಕೂ ಒಳ್ಳೆಯದು. ಥ್ಯಾಂಕ್ ಯು ಅಮ್ಮ. ನೀವೇನು ಹೇಳ್ತೀರಾ? ಇಷ್ಟೊತ್ತು ಎಲ್ಲರೂ ಮಾತಾಡಿದ್ರು, ಕೆಲವರು ಬೇಕು ಬೇಡ, ಒಬ್ಬರೇ ರಾಜೇಶ್ವರಿಯವರು ಮಾತ್ರ ಖಡಾಖಂಡಿತವಾಗಿ ನ್ಯಾಯವಾಗಿ ನಮಗೆ ನ್ಯಾಯಸಮ್ಮತ ಒದಗಿಸ್ಕೊಟ್ಟಿದ್ದಾರೆ ಬೇಡ ಅಂತ. ಅವರಿಗೆ ಧನ್ಯವಾದಗಳು, ಹಾಗೂ ಬೇಕು ಬೇಡ ಅಂದವರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಅಮ್ಮ. ನೀವೇನು ಹೇಳ್ತೀರಾ? ಈಗ ಮೊಬೈಲ್ ಇಟ್ಕೊಂಡವರೆಲ್ಲ ಏನಾಗ್ಬಿಟ್ಟಿದ್ದಾರೆ ಗೊತ್ತಾ? ಹುಚ್ಚರು, ಬೇಪರು, ಕಿವುಡ್ರು, ಮೂಗರು ಆಗ್ಬಿಟ್ಟಿದ್ದಾರೆ. ಯಾಕೆ ಅಂತೀರಾ? ಈಗ ಬಸ್ಸಲ್ಲಿ ಕೂತ್ಕೊಂಡು ಹೋಗ್ತಾ ಇರ್ತೀವಿ ನೋಡಿ, ಎಲ್ಲ ಹುಡುಗಿರು ಹುಡುಗರು ಯಾರ್ಯಾರ ಹತ್ರ ಮೊಬೈಲ್ ಇದೆಯೋ ಅವರೆಲ್ಲರೂ ಕೂಡ ಈ ಕಡೆ ಒಂದು ಈ ಕಡೆ ಒಂದು ಹಾಕೊಂಡ್ಬಿಡ್ತಾರೆ. ಕೂತ್ಕೊಂಡ್ಬಿಟ್ಟು ದೇವ್ರ ಥರ ಕೂತ್ಕೊಂಡ್ಬಿಟ್ಟಿರ್ತಾರೆ ಹಾಯಾಗಿ. ಕಂಡಕ್ಟ್ರು ಒಂದೇ ಕೂಗಾಡ್ತಿರ್ತಾರೆ, ಎಲ್ಲಿಗ್ರಿ ಹೋಗೋದು ಅಂತ ಕೇಳ್ತಾ ಇರ್ತಾರೆ. ಇವರು ಆರಾಮಾಗಿ ಕೂತಿರ್ತಾರೆ, ಮತ್ತೇನೋ ಒಂದು ಸ್ವಲ್ಪ ಜ್ಞಾನೋದಯ ಆಗುತ್ತೆ, ಎದ್ದುಬಿಟ್ಟು ಕಂಡಕ್ಟ್ರು ನೋಡಿ ಒಂದು ಹುಸಿನಾಗೆ ನಗ್ತಾರೆ. ಎಲ್ಲಿಗ್ರಿ ಅಂತ ಕೇಳ್ತಾನೆ ಕಂಡಕ್ಟ್ರು. ಇವಳು ಏನು ಮಾಡ್ಬಿಡ್ತಾಳು ಗೊತ್ತಾ? ಹಿಂಗೆ ಕೈ ಕಟ್ಕೊಂಡು ತಲೆ ಹಿಂಗೆ ತೋರಿಸ್ಬಿಟ್ಟು ಹಿಂಗೆ ಅಂತ ಕೈ ಸನ್ನೆ ಬಾಯಿ ಸನ್ನೆ ಕರನ್ಯಾಸ ಅಂಗನ್ಯಾಸ ಮಾಡಿ ತೋರಿಸ್ತಾಳೆ. ಆಗಲೇ ಕಂಡಕ್ಟ್ರು ಗೊತ್ತಾಗ್ಬಿಡ್ತು, ಓ ವಿವೇಕಾನಂದ ಸರ್ಕಲ್ ಏನ್ರಿ, ಕೊಡ್ರಿ 10 ರೂಪಾಯಿ ಅಂತ ಹೇಳಿ ಸರಿ ಇಸ್ಕೊಂತಾನೆ. ಪಕ್ಕದಲ್ಲಿ ನನ್ನ ಪಕ್ಕದಲ್ಲೇ ಒಂದು ಅಜ್ಜಿ ಕೂತಿತ್ತು. ಪಾಪ ಅಜ್ಜಿಗೆ ಈ ಹುಡುಗಿನ ನೋಡ್ಬಿಟ್ಟು ಭಾರಿ ಬೇಜಾರಾಗ್ಬಿಡ್ತು. ಅಯ್ಯ ಇದೇನಮ್ಮ, ಈ ವಯಸ್ಸಿಗೆ ಈ ಹುಡುಗಿ ಪಾಪ ಕಿವುಡಾಗೈತೆ, ಪಾಪ ಮಾತು ಬರಲ್ಲ, ನೋಡೋ ಗೊಂಬೆ ಇದ್ದಂಗೈತೆ ಅಂತ ಪಾಪ ಬೇಜಾರು ಮಾಡ್ಕೊಂಡ್ಳು. ಅಯ್ಯೋ ಅಜ್ಜಿ ನಿನಗೆ ಗೊತ್ತಿಲ್ಲ ಅದು ಮೊಬೈಲ್ ಹಾಕ್ಕೊಂಡಿರೋದು, ಅದನ್ನು ಹಾಕ್ಕೊಂಡ್ಬಿಟ್ರೆ ಯಾರಿಗೂ ಮಾತು ಬೇಡ, ಯಾರ ಹತ್ರೂ ಬೇಡ, ಇಂಟಿಮೇಸಿನೇ ಬೇಡ, ಯಾರೂ ಬೇಡ ನಮಗೆ. ಹೀಗಾಗ್ಬಿಟ್ಟಿದೆ ನಮ್ಮ ಜೀವನ ಬೇಡ. ನಾವೆಲ್ಲ ಒಂದಾಗಿರಬೇಕು, ಹೊಂದ್ಕೊಂಡು ಹೋಗಬೇಕು, ಸೇರ್ಕೋಬೇಕು, ಮಾತುಕತೆ ಆಡಬೇಕು. ಅದು ಬಿಟ್ಬಿಟ್ಟು ಮೊಬೈಲಲ್ಲೇ ಮಾತಾಡ್ತಾ ಕೂತ್ಕೊಂಡ್ರೆ ಹೇಗೆ ಸರ್? ಖಂಡಿತ ಮೊಬೈಲ್ ಬೇಡ. ಥ್ಯಾಂಕ್ ಯು ಮೇಡಮ್. ನೀವೇನು ಹೇಳ್ತೀರಾ? ನಾನು ಹೇಳ್ತೀನಿ, ಈಗ ಇಲ್ಲಿಯವರೆಗೂ ಎಲ್ಲರೂ ಮಾತಾಡಿದ್ದು ಕೇಳಿದರೆ ನಿಜವಾಗೂ ಮೊಬೈಲಿನಿಂದ ಸಮಯದ ವ್ಯರ್ಥ ತುಂಬ ಆಗ್ತಾ ಇದೆ. ಯಾಕಂದರೆ ಗಂಟಾನುಗಟ್ಟೆಗಳಲ್ಲೇ ಮೊಬೈಲ್ನಲ್ಲಿ ಮಾತನಾಡ್ತಾರೆ, ಅವರಿಗೇನು ಬೇರೆ ಕೆಲಸ ಕಾರ್ಯಗಳಿರಲ್ವಾ? ಬೆಳಗ್ಗೆ ಎದ್ದ ತಕ್ಷಣ ತಿಂಡಿ ಆಯ್ತಾ ಊಟ ಆಯ್ತಾ ಅದನ್ನು ಕೇಳೋದಕ್ಕೋಸ್ಕರ ಮೊಬೈಲ್ ಬೇಕಾ? ಅದಕ್ಕೋಸ್ಕರ ಹಣವನ್ನು ಖರ್ಚು ಮಾಡಬೇಕಾ? ನನಗೊಂದು ಬಸವಣ್ಣನವರ ವಚನ ನೆನಪಾಗುತ್ತೆ, ಉಳ್ಳವರು ಶಿವಾಲಯವ ಮಾಡುವರು, ನಾನೇನು ಮಾಡಲಿ ಬಡವನಯ್ಯ, ಎನ್ನ ಕಾಲೇ ಕಂಬ, ಎನ್ನ ಶಿರವೇ ಹೊನ್ನ ಕಳಶವಯ್ಯ, ಇಡೀ ದೇಹವೇ ಒಂದು ದೇಗುಲ ಅಂತ ಹೇಳ್ತಾರೆ. ಅಂದರೆ ನನಗನ್ಸುತ್ತೆ ಉಳ್ಳವರಿಗೆ ಇದೊಂದು ಶ್ರೀಮಂತಿಕೆಯ ಒಂದು ವೈಭೋಗದ ಆಟಿಕೆಯ ವಸ್ತುವಾಗಿ ಮೊಬೈಲ್ ಅನ್ನತಕ್ಕಂಥದ್ದು ಇಂದಿನ ಪ್ರಪಂಚದಲ್ಲಿ ಪ್ರಚಲಿತವಾಗಿ ಇದೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಇದರಿಂದ ಆಗತಕ್ಕಂತಹ ದುಷ್ಪರಿಣಾಮಗಳು ಅನೇಕವಿದೆ, ಅದನ್ನೆಲ್ಲ ನೀವು ಹೇಳಿದ್ರಿ. ಇಲ್ಲಿ ಸಮಯದ ಅಭಾವವಿರುವುದರಿಂದ ಅದನ್ನು ಹೇಳಲಿಕ್ಕೆ ಕಷ್ಟ ಆಗ್ತದೆ. ಹೌದು ಮೇಡಮ್, ಹೌದು ಹೌದು. ಯಾಕಂದರೆ ಮೊಬೈಲ್ ಅನ್ನೋದು ಬೇಕೋ ಬೇಡವೋ ಅದು ನಾವು ನಿರ್ಧರಿಸ್ಬೇಕು. ಈಗ ಅಪ್ಪ ಅಮ್ಮ ಆದವರು ಅವ್ರ ಮಗಳಿಗೆ ಈಗ ಎಲ್ಲೋ ಒಂದು ಹೈಸ್ಕೂಲು ಅಥವಾ ಒಂದು ಕಾಲೇಜು ಬಂದಾಗ ಅವ್ರಿಗೆ ಗೊತ್ತಿರಬೇಕದು, ಒಂದು ಮೊಬೈಲು ಹೋಗಿ ಸ್ಕೂಲ್ಗೆ ಹೋಗ್ತಾ ಇದ್ದಂಗೆ ಅಥವಾ ಕಾಲೇಜ್ಗೆ ಹೋಗ್ತಿದ್ದಂಗೆ ಟಚ್ ಸ್ಕ್ರೀನ್ ಕೊಡಿಸೋದು ಅಥವಾ ಅದರಲ್ಲಿ ಎಲ್ಲ ಆಪ್ಷನ್ ಇರೋ ಮೊಬೈಲ್ ಕೊಡಿಸಿದ್ರೆ ಆ ಮಕ್ಕಳು ಹಾಳಾಗ್ತಾರೆ. ಆ ಮಕ್ಕಳಿಗೆ ಏನು ಬೇಕೋ ಅವಶ್ಯಕತೆ ಇದೆ, ಇನ್ಕಮಿಂಗ್ ಔಟ್ ಗೋಯಿಂಗ್ ಅಷ್ಟೇ. ಎಲ್ಲಿದ್ಯಾಕಂದ ಅಪ್ಪ ಕಾಲೇಜ್ ಬಿಡ್ತೀನಿ ಮನೆಗೆ ಬರ್ತೀನಿ ಅಷ್ಟೇ, ಇನ್ನೇನು ಬೇಕು? ಅದನ್ನು ಅಪ್ಪ ಅಮ್ಮ ನೋಡಿಕೊಂಡು ಮಕ್ಕಳಿಗೆ ಏನು ಬೇಕು, ಏನು ಅವಶ್ಯಕತೆ, ಏನು ಅವಶ್ಯಕತೆ ಇಲ್ಲ ಅನ್ನೋದನ್ನು ಅವ್ರು ಡಿಸೈಡ್ ಮಾಡಿ ಕೊಡಿಸ್ಬೇಕು. ಮಕ್ಕಳು ಹಠ ಮಾಡ್ತಾರೆ, ನಾನು ಹಠ ಮಾಡಿದ್ದೆ 1ನೇ ಕ್ಲಾಸಲ್ಲಿ ಮೊಬೈಲ್ ಬೇಕು ಅಂತ, ಆದರೆ ಕೊಡಿಸಿದ್ರೆ ಅದು ಬೇರೆ. ಆದರೆ ಮೊಬೈಲು ಅಪ್ಪ ಅಮ್ಮ ಡಿಸೈಡ್ ಮಾಡಿ ಮಕ್ಕಳಿಗೆ ಏನು ಅವಶ್ಯಕತೆ ಇದೆ, ಏನು ಅವಶ್ಯಕತೆ ಇಲ್ಲ. ಮೊಬೈಲಿಂದ ಉಪಯೋಗನೂ ಇದೆ, ದುರುಪಯೋಗನೂ ಇದೆ. ಈಗ ಹೇಳಿದ್ರು ನಮ್ಮ ಅಮ್ಮಂಗೆ ಹಾರ್ಟ್ ಅಟ್ಯಾಕ್ ಆಗಿತ್ತು, ಅವ್ರ ಮೊಬೈಲು ವಿಷಯ ಗೊತ್ತಾದ ತಕ್ಷಣ ಅವ್ರಿಗೆ ಇಮಿಡಿಯೇಟಾಗಿ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿ ನಾವು ಆದ್ಮೇಲೆ ಹೋದ್ವಿ ಅಂತ. ಅದು ಭಾಳ ಒಂಥರ ಎಮರ್ಜೆನ್ಸಿಗೆಲ್ಲ ಮೊಬೈಲ್ ಅವಶ್ಯಕತೆ. ಇನ್ನೊಬ್ಬರು ಅಂದರು ಮೊಬೈಲಲ್ಲೇ ನಾಮಕರಣ ಮಾಡಿದ್ವಿ ಅಂತ. ಇದೇನು ನಂಬೋದೋ ಬಿಡೋದೋ ನಮಗಂತೂ ಗೊತ್ತಾಗ್ತಿಲ್ಲ. ಆದರೆ ಮೊಬೈಲ್ನ ಬಳಕೆ ನಾವು ಹೇಗೆ ಮಾಡ್ತೀವಿ ನಮ್ಮ ಮೇಲೆ ಡಿಪೆಂಡ್ ಆಗುತ್ತೆ. ದಾರಿ ಆರಿಸ್ಕೊಳ್ಳೋದು ಮುಂಚೆ ದಾರಿ ಆಯ್ಕೆ ಮಾಡ್ತಾರಲ್ಲ ಅವ್ರದ್ದು ಸರಿಯಾದ ನಿರ್ಧಾರ ಇರಬೇಕು. ದಾರಿ ಆಯ್ಕೆ ಮಾಡಿಕೊಂಡು ದಾರಿ ತಪ್ಪು ಅಂದರೆ ಅದು ತಪ್ಪು ದಾರಿದಲ್ಲ, ಆಯ್ಕೆ ಮಾಡಿಕೊಂಡವ್ರದ್ದು ಅಂತ ನಾನು ಹೇಳ್ತಾ ಇವತ್ತಿನ ವಿಷಯ ಮೊಬೈಲ್ ಬೇಕೋ ಬೇಡೋ ಅನ್ನೋದ್ರ ಬಗ್ಗೆ ಇಬ್ಬರು ತುಂಬ ಚೆನ್ನಾಗಿ ಮಾತಾಡಿದ್ದೀರಿ. ಹಾಗೆ ಆಡಿಯನ್ಸು ನಿಮಗೆ ಕೈ ಜೋಡಿಸಿದ್ದಾರೆ, ತುಂಬ ಒಳ್ಳೊಳ್ಳೆ ಮೆಸೇಜ್ಗಳು ಕೊಟ್ಟಿದ್ದೀರಿ. ಅವ್ರು ಆವಾಗಲೇ ಮೊಬೈಲ್ ಮೆಸೇಜ್ ಮಾಡ್ತಾ ಶುರು ಮಾಡಿಬಿಟ್ರು. ಇಲ್ಲಿ ನೀವಿಬ್ಬರು ಒಳ್ಳೆ ಫೈಟ್ ಕೊಟ್ಟಿದ್ದೀರಾ, ಒಳ್ಳೆ ಅಭಿಪ್ರಾಯ ಕೊಟ್ಟಿದ್ದೀರಾ. ನಿಮ್ಮೆಲ್ರಿಗೂ ಮನಮೂರ್ತಿ ಸಂಗೀತ ನಿರ್ದೇಶನದ ಅಲೆ ಚಿತ್ರತಂಡದಿಂದ ಒಂದು ಚಿಕ್ಕ ಕಿರುಕಾಣಿಕೆ.
ಎಲ್ಲರೂ ತುಂಬ ಚೆನ್ನಾಗಿ ಮಾತಾಡಿದ್ರಿ ನಿಮ್ಮೆಲ್ಲರಿಗೂ ಮೆಸೇಜು ಫೋನ್ ಎಲ್ಲ ಬಂದಿರ್ಬೋದು ನೀವು ಹೋಗಿ ಮಾತಾಡ್ಕೊಳ್ಳಿ ನಿಮ್ಮ ಮನೆಯವರು ಎಲ್ಲ ನಿಮಗೋಸ್ಕರ ಮೊಬೈಲ್ ಇದ್ದೇ ಕಾಯ್ತಿರ್ಬೋದು ನೀವು ಹೋಗಿ ಮಾತಾಡ್ಕೊಳ್ಳಿ ಎಲ್ರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಸುವರ್ಣ ಲೇಡೀಸ್ ಕ್ಲಬ್ ಈ ವಾರದ ವರದಿ ಶಿವಮೊಗ್ಗದಲ್ಲಿ ಇತ್ತೀಚೆಗೆ ಕಾರ್ಮಿಕರ ದಿನಾಚರಣೆ ಮತ್ತು ದಾದಿಯರ ದಿನಾಚರಣೆಯನ್ನು ಆಚರಿಸಲಾಯಿತು ರಸಪ್ರಶ್ನೆ ಮತ್ತು ಆಟೋಟ ಸ್ಪರ್ಧೆಯನ್ನು ಏರ್ಪಡಿಸಲಾಗಿತ್ತು ವಿಜೇತರಾದವರಿಗೆ ಬಹುಮಾನವನ್ನು ವಿತರಿಸಲಾಯಿತು ಈ ಕಾರ್ಯಕ್ರಮದ ಜವಾಬ್ದಾರಿಯನ್ನು ಶ್ರೀಮತಿ ಪೂರ್ಣಿಮಾ ಸುಲೋಚನಾ ಶುಭ ರಾಘವೇಂದ್ರ ಭಾಗೀರಥಿ ಕುಂಬಳೆ ಹಾಗೂ ನಳಿನಿ ಜೋಶಿ ಇವರುಗಳು ವಹಿಸಿಕೊಂಡಿದ್ದರು ಸುವರ್ಣ ಲೇಡೀಸ್ ಕ್ಲಬ್ನ ಅಧ್ಯಕ್ಷರಾದ ಶ್ರೀಮತಿ ಉಮಾಮೂರ್ತಿಯವರು ಭಾಗವಹಿಸಿದ್ದರು ಉಷಾ ಅನಿತಾ ಶಂಕರ್ ಹಾಗೂ ಗುಂಪು ನಾಯಕಿಯರು ಮತ್ತು ಕ್ಲಬ್ನ ಎಲ್ಲ ಸದಸ್ಯರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಸುವರ್ಣ ಲೇಡೀಸ್ ಕ್ಲಬ್ನ ಕಾರ್ಯಕ್ರಮ ಕುರಿತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಈ ಕೆಳಗಿನ ವಿಳಾಸಕ್ಕೆ ಕಳುಹಿಸಿ ಸುವರ್ಣ ಲೇಡೀಸ್ ಕ್ಲಬ್ ವಿಭಾಗ ಸುವರ್ಣ ಚಾನೆಲ್ ನಂಬರ್ 150 ಎಂಬಸಿ ಪಾಯಿಂಟ್ ಗ್ರೌಂಡ್ ಫ್ಲೋರ್ ಇನ್ಫ್ಯಾಂಟ್ರಿ ರೋಡ್ ಬೆಂಗಳೂರು 1 ಇಮೇಲ್ ವಿಳಾಸ slc@suvarna.tv